ये नहीं, एफ वाई वो नहीं बैक, ये इसके इसके कोई लाइट है तो देख लो कलर में, रेड वाला एक बड़ा कर दो। हाँ, और दूसरे इससे इस साइड भी है ना। हाँ, कलर फिल्टर हटा, वाइट रंग दो उसको बस। वो आग अंदर ले लो सर, अंदर जाएगा। बस बस बस, तो ये सही कर दो। हाँ बड़ा, हाँ हाँ बस बस, ठीक ठीक। ಅನುಭವಗಳಿಂದ ಶುರು ಮಾಡಲು, ಹುಟ್ಟಿದ ದಿನಾಂಕದಿಂದ ಶುರು ಮಾಡಲು ತಿಳಿಯುತ್ತಿಲ್ಲ. ಹುಟ್ಟಿದ ದಿನಾಂಕ, ಇಸುವಿ ಇತ್ಯಾದಿ ನಿಖರವಾಗಿ ನನಗೆ ತಿಳಿದಿಲ್ಲ. ಆ ಬಗ್ಗೆ ನನ್ನ ಅಮ್ಮ ಅಪ್ಪನಲ್ಲಿಯೂ ಒಮ್ಮತವಿರಲಿಲ್ಲ. ಮೆಟ್ರಿಕ್ಗೆ ಅರ್ಜಿ ಹಾಕುವ ಸಂದರ್ಭದಲ್ಲಿ ಹುಟ್ಟಿದ ದಿನಾಂಕ ಬೇಕೇ ಬೇಕಿದ್ದಾಗ 19/9/1929 ಅಂತ ಬರೆದು ಬಿಟ್ಟೆ. டப்பல் கச்சா பாயிடு சுட்டா, டப்பல் கச்சா பாயிடு சுட்டா, பாயிடு சுட்டா குட்லத அழகு, பாயிடு சுட்டா குட்லத அழகு, குட்லத அழகு தரைக்கு ஹேட்டு, குட்லத அழகு தரைக்கு ஹேட்டு, தரைக்கு ஹேட்டு காருக்கு பூட்டோ, தரைக்கு ஹேட்டு காருக்கு பூட்டோ, பொம்பாயுத அழகு தரைக்கு ஹேட்டு, பொம்பாயுத அழகு தரைக்கு ஹேட்டு. ಕುಕ್ಕಾಜ ಶಾಲೆಯಲ್ಲಿ ಪ್ರತಿ ತಿಂಗಳು ತಿಂಗಳ ಹಬ್ಬ ಅಂತ ಮಾಡುತ್ತಿದ್ದರು. ಇಂತಹ ಒಂದು ತಿಂಗಳ ಹಬ್ಬದಲ್ಲಿ ನಮ್ಮ ಮಾಸ್ತರರು ಆಡಿಸಿದ ನಾಟಕ ಸುಕ್ರುಂಡೆ ಐತಾಳರು, ಕುಂಬಳಕಾಯಿ ಭಾಗವತರು. ನನಗೆ ಪುರೋಹಿತನ ಪಾರ್ಟು, ಖಜೆ ವೆಂಕಟರಮಣ ಭಟ್ಟನಿಗೆ ಭಾಗವತನ ಪಾರ್ಟು. ತಂದೆ ಮತ್ತು ಬೀವಿಕಾರಂತರು ಪ್ರಾರಂಭದಲ್ಲಿ ಒಂದು ಪ್ರಹಸನ ಆಡಿಸಿದರು. ಅದರಲ್ಲಿ ಒಬ್ಬರು ಭಾಗವತರಿರ್ತಾರೆ, ಇನ್ನೊಬ್ಬರು ಐತಾಳು ಅಂತೇಳಿ ಅಂದರೆ ವೈದಿಕರು. ಅವರು ಎದುರು ಎದುರು ಬಂದು ಇದು ದಾರಿಲಿ ಹೋಗುವ ತಾಟಿಕೊಳ್ತಾರೆ. ಐತಾಳು ಚಿಕ್ಕ ಪ್ರಾಯದ ಬಾಲ ಚದುರೆ ಭಾಗವತ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ. ಅದರಲ್ಲಿ ಅವರವರ ವೃತ್ತಿ ಅವರವರಿಗೆ ಸಾಕಾಗಿದೆ, ಬೇಡ ಅಂತ ಕಂಡು ವೃತ್ತಿಯನ್ನು ಚೇಂಜ್ ಮಾಡಿಕೊಳ್ಳು ಅಂತೇಳಿ ಇವರು ಭಾಗವತರು ಜೋಯಿಸರಿಗೆ ಭಾಗವತರಿಗೆ ಹೇಳಿಕೊಡೋದು, ಜೋಯಿಸರು ಭಾಗವತರಿಗೆ ವೇದ ಮಂತ್ರವನ್ನು ಹೇಳಿಕೊಡೋದು. ಅದು ಇಬ್ಬರಿಗೂ ಬರೋದಿಲ್ಲ. ಯಾವಾಗ ನಿಮ್ಮ ಮರಣವಾಯಿತು? ನಿಮ್ಮ ಶ್ರಾದ್ದವಾಯಿತು. ಓಹ್, ಎಂತ ಮಾತಿದು! ಮತ್ತೆ ನೀವ್ಯಾಕೆ ನನ್ನ ಮರಣವಾಯಿತು ಎಂದಿರಿ? ನಾನು ಹಾಗಲ್ಲ ಹೇಳಿದ್ದು, ಯಾವಾಗ ನಮ್ಮ ವರುಣವಾಯಿತು ಅಂತ ನಾನು ಹೇಳಿದ್ದು. ಸಾಧಾರಣವಾಗಿ ಹೇಗೆಂತ ಹೇಳಿದ್ರೆ, ಈ ಪೋಖ್ರಿ ಮಾಡುವ ಮಕ್ಕಳು ಯಾರಂತ ಹೇಳಿದ್ರೆ ನನ್ನ ಅಣ್ಣ ಮತ್ತು ಕಾರಂತರು. ಶಾಲೆಯಲ್ಲಿ ಅವಾಗೆಲ್ಲ ಶನಿವಾರ ಶನಿವಾರ ಭಜನೆ ಇತ್ತು. ಶನಿವಾರ ದಿವಸ ಭಜನೆ ಆದ ನಂತರ ಈ ನಾವೆಲ್ಲ ಒಟ್ಟಿಗೆ ಬರುವುದು, ಕಾರ್ ಅಂತೂ ನಮ್ಮ ಒಟ್ಟಿಗೆ ನಮ್ಮ ಮನೆಗೆ ಬರುವುದು ಹೆಚ್ಚಾಗಿ. ನಮ್ಮ ತಂದೆಯವರಿಗೆ ಸ್ವಲ್ಪ ಮೃದಂಗದ ಅಭ್ಯಾಸ ಇತ್ತು, ಹಾಗೆ ಸಂಗೀತದಲ್ಲಿ ಬಹಳ ಕೇಳಲಿಕ್ಕೆ ಒಂದು ಇಷ್ಟ ಇತ್ತು. ಹಾಗೆ ಅವರು ನಾವೆಲ್ಲ ಬರಲಿಕ್ಕೆ ಹೇಳಿದರೆ ಅವರು ಬಂದು ಇಲ್ಲಿ ರಾತ್ರಿ ಅವರು ಹಾಡ್ತಿದ್ರು, ಅಯ್ಯವರು ಮೃದಂಗ ಬಾರಿಸ್ತಿದ್ರು. ಹಾಗೆ ಅಂತೂ ಒಂದೂವರೆ ದಿವಸ ಅಲ್ಲಿ ಹೇಗೆ ಕಳೀತದೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಕಳೀತಿತ್ತು. ಸೋಮವಾರ ನಮ್ಮೊಟ್ಟಿಗೆ ವಾಪಸ್ ಯಾರಿಗೆ ಬರೋದು. ಹಾಗಾದರೆ ಇದನ್ನು ನೀವು ಹೇಳಿ. ಹೇಳಿ ಹೇಳಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ. ಕೃಷ್ಣಾಯ ಹೀಗೆ ಅಂದು ನಮ್ಮ ಮಾಸ್ತರು ಕುಕ್ಕಾಜೆಯ ಆ ಪ್ರಾಥಮಿಕ ಶಾಲೆಯ ಸ್ಟೇಜಿನ ಮೇಲೆ ನನ್ನ ಪ್ರಥಮ ರಂಗ ಪ್ರವೇಶವನ್ನು ತಮಗೆ ಅರಿಯದಂತೆ ನನಗೂ ಅರಿಯದಂತೆ ಮಾಡಿಸಿಬಿಟ್ಟಿದ್ದರು. ಅಪ್ಪ ಹೊಡೆಯುವಾಗಲೆಲ್ಲ ನನ್ನನ್ನು ಎಳೆದು ಬಚಾಯಿಸುತ್ತಿದ್ದುದು ಚಿಕ್ಕಪ್ಪನೇ. ಮಂಗಳೂರಿಗೆ ಗುಬ್ಬಿ ಕಂಪನಿ ಬಂದಾಗ ನನ್ನನ್ನು ನಾಟಕಕ್ಕೆ ಕರೆದುಕೊಂಡು ಹೋಗಿದ್ದು ಚಿಕ್ಕಪ್ಪನೇ. ಕೃಷ್ಣಲೀಲೆ ನಾಟಕ, ಅಸಂಖ್ಯ ಟ್ರಾನ್ಸ್ಫರ್ ಸೀನುಗಳ ಮಾಯಾ ಪ್ರಪಂಚ ಕಣ್ಣಿಗೆ ಕಟ್ಟುವ ಹಾಗಿತ್ತು. ಮುಂದೆ ಅದೇ ದೃಶ್ಯಗಳಲ್ಲಿ ನಾನೂ ಪಾರ್ಟ್ ಮಾಡುವವನು ಅಂತ ಏನು ಗೊತ್ತಿತ್ತು ನನಗೆ? ಮುಂಚೆ ಸಂಡೇ ರೋಗ ಇಲ್ಲಿದ್ದಿರಲ್ಲ, ಮತ್ತೆ ಸುಮಾರು ವರ್ಷ ಇಲ್ಲಿಗೆ ಇಲ್ಲ, ಕೇಳಿದ್ದೆ ಅಷ್ಟೇ. ಬಾಲ್ಯದ ಇದು ನಮಗೆ ಗೊತ್ತಿಲ್ಲ. ಮನೆಯಲ್ಲಿ ಬಾಬು ಕೊಡಿ ಅಂತಿತ್ತು, ಆ ಮನೆಯಲ್ಲಿ ಬಿದ್ದು ಗೊತ್ತಿಲ್ಲ. ಆಟ ಎಲ್ಲ ಇಲ್ಲಿ, ಗ್ರೂಪ್ ಎಲ್ಲ ಇಲ್ಲೊಂದು 10 ಮನೆಗಳಿತ್ತು ಇಲ್ಲಿ.
ಸಾಧಾರಣ 50-100 ಜನ ಮೆಂಬರ್ಸ್ ಇದ್ರು ಇಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ. ಇಲ್ಲಿ ಎಂತ ಮುಳ್ಳಿ ಮನೆ ಮುಳ್ಳಿ ಮನೆ ಎಲ್ಲ ಆಕಾರ ಎಲ್ಲ ಆಕಾರದಲ್ಲಿ ಈಗ ಮನೆ ಕಾರಂತರ ಮನೆ ಅಲ್ಲಿ ಅದು ಮನೆ ಇಲ್ಲ ಆ ಜಾಗದಲ್ಲಿ. ನಮಗೊಂದು ಆಸೆ ಇದೆ ಅಲ್ಲಿ ಒಂದು ಕಾರಂತರ ಮನೆಯನ್ನು ನೆನಪಿಸುವಂಥ ಒಂದು ಸ್ಮಾರಕ ಮಾಡಬೇಕು ಅಂತೇಳಿ ಒಂದು ಆಸಕ್ತಿ ಇದೆ. ಇಲ್ಲಿ ಒಂದು ದಂಬೆ ಎಲ್ಲ ಇತ್ತು, ನೀರಿಳಿದು ಅಲ್ಲಿ ಆಡು ಸಣ್ಣ ಕೆರೆ ನೀರು ಈಚೆಗೆ ಬರ್ತದೆ ನೋಡಿ, ಈಚೆ ಇಲ್ಲಿಗೆ ತಲೆ ಹಿಡಿಯುತ್ತೆ ನೀರು, ಅದು ತಗ್ಗು ನೋಡಿ ಅಲ್ಲಿ ಕೆಳಗೆ. ನಾನು ಹುಟ್ಟಿದೂರಿನ ಸುತ್ತಮುತ್ತಲಂತೂ ಬೆಟ್ಟಗಳು ಕಣಿವೆಗಳು ಅಲ್ಲಿ ನೆಲೆಸಿಕೊಂಡ ಸಮುದಾಯಗಳು. ಬೆಟ್ಟಗಳಿಂದ ಕಣಿವೆಗಿಳಿದು ಹರಿದು ಬರುವ ನೀರುಂಡು ಬೆಳೆವ ಹಸಿರು ಗದ್ದೆಗಳು ತೋಟಗಳು. ನನ್ನಲ್ಲಿ ಧ್ವನಿ ವಿನ್ಯಾಸದ ಕಲ್ಪನೆ ಹುಟ್ಟಿದೆ. ಚಿಕ್ಕಂದಿನಲ್ಲಿ ಹೀಗೆ ಕಿವಿ ಮೇಲೆ ಅವ್ಯಾಹತವಾಗಿ ಬೀಳುತ್ತಿದ್ದ ಧ್ವನಿ ವೈವಿಧ್ಯಗಳಿಂದ ನನಗಂತೂ ಅದೊಂದು ಚಮತ್ಕಾರ. ಪುತ್ತೂರಿನ ನನ್ನ ಸ್ಮರಣೆಯ ಬಹುಮುಖ್ಯ ನೆಲೆಗಳಲ್ಲೊಂದು ಮಾಲಿಂಗೇಶ್ವರ ದೇವಸ್ಥಾನ. ಅದರ ಜಗಲಿ ಅಂದರೆ ಆ ದಿನದ ಮಟ್ಟಿಗೆ ಚಟುವಟಿಕೆಗಳ ಕಣಜ. ಸಂಸ್ಕೃತ ಹಾಗೂ ಹಿಂದಿ ಪಾಠಶಾಲೆಯ ವಾರ್ಷಿಕೋತ್ಸವ ಪ್ರಯುಕ್ತ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ನಾನು ಒಟ್ಟು 3 ಕಾರ್ಯಕ್ರಮಗಳನ್ನು ನೀಡಿದೆ. ಅದರಲ್ಲೊಂದು ಕಲ್ಲದಿ ಮಾಂಸ ಬೆಲ್ಲದಿ ಪಾಳೆ. ತೀರಾ ಸಣ್ಣ ದಿನದಲ್ಲಿ ಅದನ್ನು ಹೇಳುತ್ತಾ ನಾವೆಲ್ಲ ಸೇರಿ ಕುಣಿತಾ ಇದ್ದೆ. ತರಕ್ಕೆ ಹ್ಯಾಟ್ ಕಾರ್ಗ್ ಬೂಟ್ಸು ಬೊಂಬಾಯ್ದ ಆಳ್ಲೇಗ್ ಅಂತ ನಾನೊಬ್ಬನೇ ಹಾಡಿಕೊಂಡಿದೆ. ರಾತ್ರಿ ಬೆಳಗಾಗುವುದರಲ್ಲಿ ವೆಂಕಟರಮಣ ಕಾರಂತ ಎಂಬವ ಪುತ್ತೂರಿನಲ್ಲಿ ಪ್ರಸಿದ್ಧನಾಗಿ ಬಿಟ್ಟಿದ್ದ. ಅದು ಬಿ ಬಿ ಕಾರಂತರು ಪುತ್ತೂರಿಗೆ ಬಂದಾಗ ಶಿವರಾಮ ಕಾರಂತರು ಇಲ್ಲಿ ದಸರಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅವ್ರು ಇವರು ನಾಟಕದಲ್ಲಿ ಪಾತ್ರ ಮಾಡೋದಕ್ಕೆ ಹೇಳ್ತಾರೆ, ಶಿವರಾಮ ಕಾರಂತರು ಒಪ್ಪಲಿಲ್ಲ ಅಂತ ಹೇಳಿದರು. ಅದಕ್ಕಾಗಿ ಅವರು ಸ್ವತಃ ಇವರ ಸ್ನೇಹಿತರನ್ನು ಇಟ್ಕೊಂಡು ಇಲ್ಲಿ ಒಂದು ಅವರ ಮೊದಲ ನಾಟಕವನ್ನು ಮಾಡ್ತಾರೆ ಮತ್ತು ಅದನ್ನು ಈ ಸ್ಥಳದಲ್ಲಿ ಮಾಡಿದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಒಂದಷ್ಟು ಅಲ್ಲಿ ಜನ ಕೂತು ನಾಟಕ ನೋಡ್ತಾಯಿದ್ರು. ಕಾರಂತರು ಪುತ್ತೂರಿಗೆ ಬಂದಾಗ ಮತ್ತು ಅವರು ಅದನ್ನು ನಮ್ಗೆ ತೋರಿಸಿದರು. ಎಂಟನೇ ಕ್ಲಾಸು ಮುಗಿಯಿತು, ಇನ್ನೇನು, ಇನ್ನು ಕಲಿಸಲು ಆಗಲಿಕ್ಕಿಲ್ಲ ಎಂದರು ತಂದೆ. ಪುತ್ತೂರಿಗೆ ಸಮೀಪದ ಕುಕ್ಕರಬೆಟ್ಟು ಎಂಬಲ್ಲಿರುವ ಕೃಷ್ಣ ಭಟ್ಟರ ಮನೆಯಲ್ಲಿ ಪಾಠ ಹೇಳಲು ಹೋಗಲಿ ಎಂದಾಯಿತು. 13-14 ವರ್ಷದವ ನಾನಾಗ. ನನ್ನ ತಂದೆ ಕೃಷ್ಣ ಭಟ್ಟರ ಹಿರಿಯ ಮಕ್ಕಳಿಗೆ ಪಾಠ ಹೇಳಿದವರು. ನನಗೆ ಸಣ್ಣ ಮಾಸ್ಟ್ರು ಅಂತವೇ ಅವರೆಲ್ಲ ಹೇಳುತ್ತಿದ್ದರು. ಮನೆಯ ಮಕ್ಕಳಿಗೆ ಪಾಠ ಹೇಳುತ್ತಾ ಮನೆಯ ನಿತ್ಯ ಪೂಜೆ ಇತ್ಯಾದಿ ಮಾಡುತ್ತಿದ್ದೆ. ಆರಂಭರು ಇಲ್ಲಿ ನನಗೆ ಹೇಳಿಕೊಟ್ಟುಕೊಂಡಿದ್ದಲ್ಲಿ 42ನೇ ಇಸವಿಯಲ್ಲಿ ಇಂಗ್ಲೀಷು ಲೆಕ್ಕ ಮತ್ತು ಸಂಗೀತ. ನಂತರ ಅವರು ಸೈಕಲ್ ಕಲಿತದ್ದು ಇಲ್ಲಿ, ತಂದೆಯವರು ಸೈಕಲ್ ಕಲಿತುಕೊಟ್ಟಿದ್ದಾರೆ ಪುತ್ತೂರಿಗೆ. ಅದರಲ್ಲಿ ಅಲ್ಲಿ ಅದರಲ್ಲಿ ಅವರೇ ಹೌದು. ಮತ್ತು ಸಿಟ್ಟು ಬಂದರೆ ಭಯಂಕರ ಬೀಗ ಆರಂಭರು. ನಾನು ಸುಮಾರು ಬಟ್ಟೆ ತಿಂದಿದ್ದೇನೆ, ನಾನು ನನ್ನ ಅಕ್ಕ ಎಲ್ಲ ತಿಂದಿದ್ದೇವೆ. ಮತ್ತು ಮನುಷ್ಯರ ಗುಣ ಭಾರಿ ಒಳ್ಳೆಯ ಗುಣ ಅವರು, ಈಗ ಅಷ್ಟು ಹೊಡೆದು ಮಾಡಿದ್ರಲ್ಲ. ಮತ್ತು ಒಂದು ಚೂರು ಸಿಟ್ಟಿಲ್ಲ ಅವ್ರ ಹತ್ರ, ಮತ್ತೆ ಕರೀತಾರೆ ಬಾ ಅಂತೇಳಿ. ನನಗೆ ಪುಸ್ತಕ ಕೊಳ್ಳುವ ಪರಮ ಆಸೆ. ಕೃಷ್ಣ ಭಟ್ಟರಿಗೆ ಇಟ್ಟ ದುಡ್ಡಿನ ಲೆಕ್ಕವಿರುವುದಿಲ್ಲ. ಸರಿ, ಇನ್ನೇನು, ನಾನು ಒಳ್ಳೆಯ ಸಮಯ ನೋಡಿ ಸ್ವಲ್ಪ ಸ್ವಲ್ಪವೇ ತೆಗೆಯಲು ಶುರು ಮಾಡಿದೆ. ನಾವು MA ಮಾರಾಟ ಮಾಡಿದ ಹಣ ಇತ್ತು ಕವಾಟ್ನಲ್ಲಿ, 400 ರೂಪಾಯಿ 500 ರೂಪಾಯಿನ. ಪುಸ್ತಕ ತಂದು ನಾನೊಬ್ಬನೇ ಓದುವನೇ, ಭಟ್ಟರ ಹೆಂಡತಿ ಮಕ್ಕಳಿಗಾಗಿ ಓದುತ್ತಿದ್ದೆ. ತುಂಬ ಎಕ್ಸಸೈಸ್ ಪುಸ್ತಕಗಳನ್ನು ತೆಗೆದುಕೊಂಡಿದ್ದೆ. ಮುಂದೆ ಶಿವರಾಮ್ ಕಾರಂತರ ಹಾಗೆ ಬರೆಯಬೇಕು ಅಂತ ಸುಮ್ಮನೆ ಕೂಡಿಟ್ಟುಕೊಂಡದ್ದು. ಒಂದು ದಿನ ಸಿಕ್ಕಿಬಿದ್ದೆ. ಈ ಕವಾಟಿಂದ ಇಟ್ಟ ದುಡ್ಡು ಇಲ್ಲಿಂದ ಅವರು ತೆಗೆದದ್ದು. ಅದು ತಂದೆಯವರು ಬಂದು ಇಲ್ಲಿ ದುಡ್ಡು ಇಟ್ಟಿದ್ರು, ದುಡ್ಡಿಲ್ಲ ನಮ್ಮ ಹತ್ರ ಹೇಳಿ, ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಅವ್ರು ಆದರೆ ಗೊತ್ತಾಯ್ತು ನಮಗೆ ಇವರು ತೆಗೆದದ್ದು, ಬೇರೆ ಯಾರು ತೆಗೆದು ಸಾಧ್ಯ ಇಲ್ಲ ಅಂತ ಹೇಳಿ. ನನಗೆ ಹೆದರಿಕೆ ಶುರುವಾಯಿತು. ಎಲ್ಲ ಒಪ್ಪಿಕೊಳ್ಳಬೇಕೆಂದು ಆಗಲೇ ನಾನು ತೀರ್ಮಾನಿಸಿಕೊಂಡಾಗಿತ್ತು. ನೀನು ತೆಗೆದು ಹೇಳು ಅಂತ ಹೇಳಿದ್ರು, ಇಲ್ಲದ್ರೆ ನಿನ್ನ ತಂದೆ ಹೇಳ್ದು ಹೇಳ್ತೇನೆ, ಸ್ಟೇಷನ್ ಹಾಕ್ತೇನೆ ಹೇಳು ಅಂತ ಹೇಳಿ ಮತ್ತೆ ಹೇಳಿದರು, ಒಪ್ಪಿದರು. ಮನಸ್ಸು ಪೆಚ್ಚಾಗಿತ್ತು.
ಒಳಗೊಳಗೆ ಚುಚ್ಚುತ್ತಾ ಇತ್ತು. ನಾಚಿಕೆ ಅಂತ ನಿಜವಾಗಿಯೂ ಅನಿಸಿದ್ದು ಈಗ. ತಂದೆಯವರು ಹೇಳಿದ್ರು, ಇನ್ನೂ ನಿನಗೆ ಇಲ್ಲಿ ಜಾಗ ಇಲ್ಲ, ನೀನು ಹೋಗು ಅಂತ ಹೇಳಿದ್ರು. ಹೋಗಿಲ್ಲ, ಹೇಳುವ ಹೋಗುವಾಗ ಒಂದು 200 ರೂಪಾಯಿಯನ್ನು ಕೊಟ್ಟರು. ತಕ್ಕೊಂಡು ಹೋಗಿ ನೀ ಎಲ್ಲರೂ ಜೀವನ ಮಾಡಿಕೊ, ಇಲ್ಲಿ ನಿನಗೆ ಸ್ಪೆಷ್ ಇಲ್ಲ ಅಂದರು. ಹಾಗೆ ಹೊರಟು ಹೋದವರು. ಆಮೇಲೆ ಅವರು ಕಾಣಾದರು ಅಂತ ಹೇಳುವ ವರ್ತಮಾನ. ಅಲ್ಲಿಯೂ ಇರಲಾರದೆ ಒಟ್ಟು 3 ಕಾಗದ ಬರದೆ ಏನು ಮಾಡಿದರೂ ನನಗಿನ್ನು ಇಲ್ಲಿ ಇರಲಿಕ್ಕಾಗೋದಿಲ್ಲ, ಮುಖ ಎತ್ತಿಕೊಂಡು ತಿರುಗಲಿಕ್ಕಾಗೋದಿಲ್ಲ, ನಿಮಗೆ ತುಂಬ ನೋವು ಕೊಟ್ಟೆ, ಮೈಸೂರಿಗೆ ಹೋಗಿ ಸಂಗೀತ ಕಲಿಯುತ್ತೇನೆ. ನವೆಂಬರ್ 5 1944 ಮಾಡರ್ನ್ ಬಸ್ ಸರ್ವಿಸ್ ಎಂಬ ಪ್ರೈವೇಟ್ ಬಸ್ ಸರ್ವಿಸ್ನಲ್ಲಿ ನನ್ನ ಪ್ರಯಾಣ ಸಾಗಿತ್ತು. ಮುಂಜಾನೆ ಹೊರಟ ಬಸ್ಸು ಸಂಜೆ 7 ಗಂಟೆಗೆ ಮೈಸೂರು ತಲುಪಿತು. ಬಸ್ ಸ್ಟ್ಯಾಂಡ್ನಲ್ಲಿ ಗುಬ್ಬಿ ಕಂಪನಿಯ ಪೋಸ್ಟರ್. ಬೆಳಗ್ಗೆದ್ದು ಸೀದಾ ಹೊರಟದ್ದು ಗುಬ್ಬಿ ಕಂಪನಿ ಹುಡುಕಿಕೊಂಡು. ಆಗೆಲ್ಲ ಒಬ್ಬ ನಟನಿಗೆ ಹಾಡಲಿಕ್ಕೆ ಬರಲೇಬೇಕಿತ್ತು. ಹಾಡಿ ತೇರ್ಗಡೆಯೂ ಆದೆ, ಕಂಪನಿಗೆ ಸೇರ್ಪಡೆಯೂ ಆದೆ. ನಾನು ಮೈಸೂರು ಚಾಮುಂಡೇಶ್ವರಿ ಕಂಪ್ನಿಯಲ್ಲಿದ್ದಾಗ ನಾವು ಇದ್ದ ಮನೆ ಎದುರುಗಡೆನೆ ಗುಬ್ಬಿ ಕಂಪನಿಯವರು ಕಂಪನಿ ಮನೆ ಮಾಡಿದ್ರು, ವೀರಣ್ಣವರ ಕಂಪ್ನಿಯಲ್ಲಿ. ಆಗ ಕಾರಂತ ಮಂಗಳೂರಿಂದ ಬಂದಿದ್ದರು. ಬಸವರಾಜ್ ಅಂತ ಕ್ರಿಕೆಟ್ ಪಾರ್ಟ್ ಮಾಡೋರು. ಈತ ಒಳ್ಳೆ ಮುದ್ದಾಗಿ ಒಳ್ಳೆ ಬಣ್ಣವಾಗಿ ಮಂಗಳೂರು ಕಡೆಯವರು ಚೆನ್ನಾಗಿದ್ದರು ಅಂಥೇಳಿ ಅವರಿಗೆ ಅಲಂಕಾರ ಮಾಡಿ ನಾಲ್ಕೇ ಮಾತಿರುವಂಥದ್ದು ಬಲರಾಮನ ಪಾರ್ಟ್ ಕೊಟ್ಟರು. ಕಂಪನಿಗೆ ಬಂದು 3 ತಿಂಗಳಾಗ್ತಾ ಬಂತು. ಒಮ್ಮೆ ಕೃಷ್ಣಲೀಲ ನಾಟಕದಲ್ಲಿ ಕೃಷ್ಣನ ಪಾತ್ರ ಮಾಡ್ತಿದ್ದವ, ಇದ್ದಕ್ಕಿದ್ದಾಗೆ ಮಾಯವಾಗಿಬಿಟ್ಟ. ಆಗ ಕಾರಂತೂ ಇದ್ದಾನಲ್ವಾ ಅಂತ ನನ್ನ ಕೈಯಲ್ಲಿ ಕೃಷ್ಣನ ಪಾತ್ರ ಅಭ್ಯಾಸ ಮಾಡಿಸೇ ಬಿಟ್ರು. ನನ್ನ ಮಟ್ಟಿಗೆ ಇದೊಂದು ದೊಡ್ಡ ಘಟನೆ. ಕಾರಂತರು ತಂದೆಯವರೊಟ್ಟಿಗೆ ಒಂದು ಪತ್ರ ಸಂಪರ್ಕ ಇಟ್ಕೊಂಡಿದ್ರು ಅಂತ ತಂದೆಯವರು ಹೇಳ್ತಾರೆ. ಇಲ್ಲಿ ಬೇರೆ ಯಾರಿಗೂ ಊರಿನಲ್ಲಿ ಆ ಸಂಪರ್ಕ ಇರಲಿಲ್ಲ. ಸ್ವತಃ ಕಾರಂತರ ತಂದೆಯವರೇ ಇಲ್ಲಿ ಬಂದು ನಮ್ಮ ಮಗನ ಪತ್ರ ಬಂದಿದ, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತೇಳಿ ತಂದೆಯವರಲ್ಲಿ ವಿಚಾರಿಸ್ತಾ ಇದ್ದಾರಂತೆ. ಎಷ್ಟೋ ದಿವಸ ಸಮಯದಲ್ಲಿ ಬಂದು ಕಾದು ಕೂತು ಇಲ್ಲಿ ಕೇಳ್ತಾ ಇದ್ದ ಅಂತ ಒಂದು ಸನ್ನಿವೇಶವನ್ನು ನನ್ನ ತಂದೆಯವರು ಆಗ ಹೇಳ್ತಾರೆ. ನಾನು ನಾಟಕ ಹೋಗಿದ್ದೇನೆ ಹಾಸನಕ್ಕೆ, ಹಾಸನದಲ್ಲಿ ಇತ್ತವರು ನಾಟಕ. ಕಾರಂದರು ಕಾಗದ ಹಾಕಿ ಬರಲಿಕ್ಕೆ ಹೇಳಿದ್ರು, ಇಂಥ ದಿವಸ ನಾನು ನಾಟಕ ಉಂಟು ಬನ್ನಿ ನೀವು ಅಂತೇಳಿ. ಆಗಲಿಲ್ಲ, ನಮಗೆ ಹೋದ ಕೂಡಲೇ ಕುರ್ಚಿ ಗಿರ್ಚಿ ಎಲ್ಲ ಕೊಟ್ಟರು, ಮತ್ತು ಟಿಕೆಟ್ ದುಡ್ಡು ಕೂಡ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ. ನಂತರ ಊಟ ಗೀಟ ಎಲ್ಲ ಅವರ ಲೆಕ್ಕದಲ್ಲಿ ಕೂಡ. ನಾವು ಒಂದು ದಿವಸ ಇದ್ದೆವು ಅಲ್ಲಿ, ಮರ ದಿವಸ ಆಯ್ತಾ ತಂದೆಯವರು ನಾವು ಹೋಗಿದ್ದು. ವೈಭವವಾಗಿತ್ತು ಗುಬ್ಬಿ ಕಂಪನಿಯ ಸಂಗೀತ ಇತ್ತು, ಮತ್ತು ಜನಗಳನ್ನ ಮರಳು ಮಾಡುವಷ್ಟು, ದಿಗ್ಭ್ರಮೆ ಆಗುವಷ್ಟು ಆ ಸನ್ನಿವೇಶಗಳು ಸೀನ್ಸ್ಗಳನ್ನೆಲ್ಲ ಜೋಡಿಸೋರು. ಅದು ಖರ್ಚು ಮಾಡೋರು, ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರು. ಆ ಕಾಲದಲ್ಲಿ ಕಾರಂತರಲ್ಲಿ ಇದ್ದಿರುವಾಗ ಏನು ಸ್ತ್ರೀ ಪಾತ್ರಗಳಿಗೆ ಪುರುಷರನ್ನೇ ಮಾಡ್ತಿದ್ರು. ಗ್ರೂಪ್ ಡ್ಯಾನ್ಸ್ ಇದ್ದಾಗ ಇವರು ಇಂಥ ಈ ಥರ ಹುಡುಗರಲ್ಲಿ ಚೆನ್ನಾಗಿರೋರನ್ನೇ ಸೀರೆ ಉಡಿಸಿ ಅವನ ಅಲಂಕಾರ ಮಾಡಿ ಅವ್ರ ಕೈಯಲ್ಲೂ ಆ ಸ್ತ್ರೀ ಪಾತ್ರ ಮಾಡಿಸ್ತಿದ್ರು ಗುಬ್ಬಿ ಕಂಪನಿಯಲ್ಲಿ ಇದ್ದಾಗ.
ಪ್ರತಿದಿನ ನಮ್ಮ ಸಂಘದಿಂದ ಎರಡು ಆಟ ಮೊದಲನೇ ಆಟ ಸಂಜೆ 6 ಗಂಟೆಗೆ ಆಗಿ ಆಟ ರಾತ್ರಿ 9 ಗಂಟೆಗೆ ನಾಟಕ ಬುದ್ಧಿ ಕಂಪನಿಯವರಿಂದ ಅದು ಕಂಡು ನಾ ಬಂದೆ ನಿನ್ ಕಂಡು ನಾ ಬಂದೆ ಇನ್ಯಾಕೆ ಕೋಪವೇ ಕೋಮಲಾಂಗಿ ನಿನ್ ಕಂಡು ನಾ ಬಂದೆ ನನ್ ಕಂಡು ನೀ ಬಂದೆ ಇನ್ಯಾಕೆ ಕೋಪವೇ ಕೋಮಲಾಂಗಿ ಕೋಮಲಾಂಗಿ ಮುಂದುಗಡೆ ಚೇರ್ ಪಿಟ್ ಆರ್ಕೆಸ್ಟ್ರಾಕ್ಕಾಗಿ ತೋಡಿರುವಂಥ ಹೊಂಡ ತುಂಬ ವಾದ್ಯಗಳು ಲೆಗ್ ಹಾರ್ಮೋನಿಯಂ ಕ್ಲಾರೋನೆಟ್ ತಬಲ ಕೊಳಲು ಇತ್ಯಾದಿ ನನಗೆ ನಾಟಕ ಸಂಗೀತದಲ್ಲಿ ಮ್ಯೂಸಿಕ್ನ ಎಲ್ಲ ಲೆವೆಲ್ಗಳ ಪರಿಚಯವಾಗುತ್ತಲೇ ಇತ್ತು ಕಂಪನಿ ನನಗೆ ಮೊದಲ ರೆಪರ್ಟ್ರಿ ಇಲ್ಲಿ ಮೇಕಪ್ನಿಂದ ಹಿಡಿದು ಹೆಣ್ಣು ಪಾತ್ರ ಹೇಗೆ ಮಾಡೋದು ಸೀರೆ ಹೇಗೆ ಉಡೋದು ಪರದೆ ಕಟ್ಟೋದು ಹೇಗೆ ಎಲ್ಲವನ್ನು ನಾನು ಕಲಿತೆ ಬ್ಯಾಕ್ ಸ್ಟೇಜ್ನ ತಂತ್ರಗಳನ್ನೆಲ್ಲ ಕಲಿತೆ ಇದು ಗುಬೆ ಕಂಪನಿಯಲ್ಲಿ ಕೃಷ್ಣಲೀಲಾ ನಾಟಕದಲ್ಲಿ ಮಾಲ್ತಮ್ಮ ಅನ್ನೋರು ಹಾಡ್ತಿದ್ರು ಅವರು ಅವಾಗ ಅದೇ ಕೃಷ್ಣಲೀಲಾದಲ್ಲಿ ಬಲರಾಮನ ಪಾಠ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಆ ಸಂದರ್ಭದಲ್ಲಿ ಹಾಡ್ತಿದ್ದಂತ ಹಾಡಿದ್ವಿ ಈಗ ನಾನು ನೋಡ್ತಿದ್ದು ನನ್ನ ಧ್ವನಿ ಒಡೆಯ ತೊಡಗಿತು ದೊಡ್ಡ ಪಾತ್ರಕ್ಕೆ ಸಣ್ಣವನಾದೆ ಸಣ್ಣ ಪಾತ್ರಕ್ಕೆ ದೊಡ್ಡವನಾದೆ ಕಂಪನಿಯ ಮಕ್ಕಳು ಧ್ವನಿ ಒಡೆದು ಹೋದ್ಮೇಲೆ ಓಡಿ ಹೋದವರನ್ನು ನಾನು ಪ್ರತ್ಯಕ್ಷ ನೋಡಿದ್ದೆ ಅದೇ ಸಮಯಕ್ಕೆ ಪತ್ರಿಕೆಯೊಂದರಲ್ಲಿ ರಾಷ್ಟ್ರ ಸೇವೆಯನ್ನು ಹೇಗೆಲ್ಲ ಮಾಡಬಹುದು ಅಂತ ಪ್ರಕಟಿಸಿದ್ರು ಆಚಾರ್ಯ ವಿನೋಬಾ ಭಾವೆಯವರು ಹಲವು ಮಾರ್ಗಗಳನ್ನು ಸೂಚಿಸಿದ್ರು ಈ ಚರಕದಲ್ಲಿ ನೂಲೋದು ಜೈಲಿಗೆ ಹೋಗೋದು ರಾಷ್ಟ್ರ ಭಾಷಾ ಹಿಂದಿ ಕಲಿಯೋದು ಉಳಿದವರ ಹಾಗೆ ಓಡಿ ಹೋಗಬಾರದು ತನ್ನಂತೆ ದಾರಿ ಕಾಣುತ್ತದೆ ಹಿಂದಿ ಪ್ರಚಾರಕರನ್ನು ಹುಡುಕಿ ನಾನು ಹಿಂದಿ ಕಲಿಯತೊಡಗಿದೆ ಕಂಪನಿಗಳಲ್ಲಿ ಬರೀ ದೃಶ್ಯ ಮಾಡುತ್ತಿದ್ದರ ಹೊರತು ಸತ್ವ ಸಾಲದು ನಾಟಕಕ್ಕಿಂತ ಹೆಚ್ಚು ಬೆಲೆ ಇರೋದು ಸಾಹಿತ್ಯಕ್ಕೆ ಸಾಹಿತ್ಯ ಬಹಳ ದೊಡ್ಡದು ಅಂತ ಅನ್ನಿಸ್ತಿತ್ತು ಸಾಹಿತ್ಯ ಓದಬೇಕು ಪದವೀಧರನಾಗಬೇಕು ಅಂತ ಆಸೆಪಟ್ಟೆ ಗಂಗಮಯ್ಯ ಕಲಹರಿಯ ಹೊನೇಕ ಲಾಗಲ ಪಾಪಿಯೋ ಕಿ ಪಾಪ ಕಾಟತೀ ಹೈ ಗಂಗಮಯ್ಯ ಕಾಶಿ ನಗರಿ ಕೋ ಹಿಂದೂಸ್ತಾನ್ ಕೆ ಬುದ್ಧಿಜೀವಿಯೋ ಕಾ ಗಢ ಮಾನಾ ಗಯಾ ಹೈ ಜಬ್ ಮೈ ಹೈ ಸ್ಕೂಲ್ ಕಿ ಪರೀಕ್ಷಾ ದೇನೆ ಪಹಲಿ ಬಾರ್ ಕಾಶಿ ಗಯಾ ತೋ ಮುಜೆ ವಹಾಂ ಪಹುಂಚನೆ ಮೇ 8 ದಿನ ಲಗೆ ಔರ್ ಜಬ್ ಸ್ನಾತಕ ಕಿ ಪರೀಕ್ಷಾ ದೇನೆ ಗಯಾ ತೋ ಕಾಶಿ ಕಿ ಝಲಕ್ ಮಾತ್ರ ಹೀ ದೇಖ ಪಾಯಾ ಥಾ ಅಸಲಿ ಕಾಶಿ ಕಾ ದರ್ಶನ ತೋ ತಭಿ ಹೋ ಪಾಯೆ ಜಬ್ ಮೈನೆ ಪ್ರೇಮಾ ಕೆ ಸಾಥ್ ಮಾನಸರೋವರ್ ಘಾಟ್ ಪೆ ಅಪ್ನಾ ಘರ್ ಬನಾಯಾ ಹಜಾರಿಕಾ ದ್ವಿವೇದಿ ಜೀ ಜಬ್ ಅಧ್ಯಕ್ಷ ಹೋಕರ್ ಆಯೆ ತೋ ಯಹ ಏಕ್ ಆಕೃಷ್ಟ ಕರ್ನೆ ವಾಲಾ ನಾಮ್ ಥಾ ಹಿಂದಿ ಮೇ ದಿಲ್ಚಸ್ಪಿ ರಖ್ನೆ ವಾಲೆ ಕಿಸಿ ಭಿ ಆದ್ಮಿ ಕೆ ಲಿಯೆ ಉನ್ ದಿನೋ ಮೇರಿ ಜಾನಕಾರಿ ಮೇ ದಕ್ಷಿಣ ಭಾರತ ಮೇ ಜಿತನೆ ವಿಶ್ವವಿದ್ಯಾಲಯ ಥೇ ಉನ್ ಮೇ ಕಹೀ ಭಿ ಹಿಂದಿ ವಿಭಾಗ ನಹಿ ಥಾ ಅಗರ್ ರಹಾ ಹೋಗಾ ತೋ ನಾಮ್ ಮಾತ್ರ ಕಾ ರಹಾ ಹೋಗಾ उस समय ज़्यादा बड़ी संख्या में आया करते थे साउथ के लड़के कारण जी उनके संपर्क में कम रहते थे खांटी बनारसी लोगों के संपर्क में ज़्यादा रहते थे संभवतः हिंदी सीखने की ही गरज से ಪಿರಟ ಲೇಟ್ ಲೇಟ್ ತಾಲ್ ಜಪ ತಾಲ ಕಿ
उनकी दिलचस्पी भी साहित्य में थी। हुमायूं ने भी कुछ लिखना पढ़ना शुरू किया था। कारण जी की प्रारंभ से यह विशेषता थी और अंत तक बनी रही कि वो पता नहीं कैसे, जो मैं नहीं कर पाता था उस वक्त और अभी नहीं शायद, वो हिंदी की सारी पत्र पत्रिकाएँ मंगा लेते थे। He was looking very strange, like a sannyasi, you know, with a long beard and hair. And I thought, why has a saint has come to learn Hindi? But there was something in him, you know. He was a learned man, and he wanted to learn more. उनसे मिलने पर, बातचीत करने पर कहीं कहीं अटकते थे, लेकिन बड़े सहज रूप में हिंदी बोलते थे। बिल्कुल नहीं लगता था कि वे कन्नड़ भाषा भाषी हैं। हिंदी सीखनी शुरू करने के साथ ही मैंने कबीर को पढ़ना शुरू कर दिया। वे एक ऐसे कवि हैं जो मुझे बहुत प्रिय हैं। कबीर का जन्म काशी में ही हुआ, पर वे अन्य व्यक्तियों की तरह काशी में मरना नहीं चाहते थे। ऐसी धारणा थी कि अगर आपकी मृत्यु काशी में हुई है तो आप मोक्ष प्राप्त कर सकते हैं। कबीर ने कभी मोक्ष की लालसा नहीं की। ಕಾಶಿಯ ಕುರಿತೆ ಒಂದು ದೋಹ ಇದೆ, ರಾಂಡ್ ಸಾಂಡ್ ಸನ್ಯಾಸಿ ಅವ್ರ ಸಿಡಿ ಜೋ ಇನ್ಸೆ ಬಚೆ ಓ ಸೇವೆ ಕಾಶಿ. ಮಾನವ ಕೆ ಸ್ವಭಾವ ವಿಕಾಸ ಔರ್ ವ್ಯಕ್ತಿತ್ವ ಕೋ ಭಾಷಾ ದ್ವಾರಾ ಪಹಚಾನನೆ ಕಿ ಸಂಭಾವನಾ ನೆ ಮುಜೆ ಬಹುತ್ ಉತ್ಸಾಹಿತ ಕಿಯಾ. स्नातकोत्तर की कक्षा में मेरी थीसिस का विषय हिंदी कविता और लय होने से मुझे हिंदी कविता को पहचानने का अवसर मिला। तब तक मैं मित्र रघुवीर साहिब को जान चुका था। केदारनाथ सिंह दूसरे बड़े कवि थे। केदारनाथ सिंह की पहली कविता थी कल उगूंगा मैं। कल उगूंगा मैं, आज तो कुछ भी नहीं, पेड़ पत्ती फूल चिड़िया घास फूस कुछ भी तो नहीं, पर कल उगूंगा मैं। मुझसे मिलने के समय कारण जी दक्षिण के कई कवियों का अनुवाद किया था, तो अपना पिछला इतिहास मुझे बता रहे थे क्यों मैं मैसूर से भागा। परिवार में इनके ऐसा कोई व्यक्ति नहीं था जो इनके कौशल को, चाहे वो संगीत का हो चाहे नाटक का हो, उसको बढ़ावा दे सके। किसी व्यक्ति ने इनसे कहा कि अगर तुम पूरे भारत को जानना चाहते हो तो तुम भारत में बनारस जाओ। ನಮಗೆ ಕಾಂಟ್ಯಾಕ್ಟ್ ತುಂಬ ಕಡಿಮೆ ತಗೊಂಡೆ ಆವಾಗ. ಒಂದು ಟೈಮ್ ಅವ ಎಲ್ಲಿದ್ದ ಅಂತ ಸಹ ಇರ್ತಿರ್ಲಿಲ್ಲ. ಅಮ್ಮ ಅಪ್ಪನಿಗೆ ಯಾವಾಗಲೂ ಎಲ್ಲರ ಪ್ರತಿಯೊಬ್ಬರದ್ದು ವಿಚಾರಿಸೋದು. ಅದೇ ಒಂದು ಟೈಮ್ ಅಣ್ಣ ನಮ್ಮ ಅಪ್ಪ ತಂದೆಯವರದೇ ಪ್ರೆಸಿಡೆಂಟಿಗೆ ಕೂಡ ಕಾಗದ ಹಾಕಿದ್ದೇಳಿ, ಅಣ್ಣನ ಹುಡುಕಿ ಕೊಡಿ ಅಂತ ಹೇಳಿ. ಸಣ್ಣವನಾಗಿರಮ್ಮ, ಆ ತಂದೆಯವ್ರು ಹೇಳಿಯೇ ಗೊತ್ತಷ್ಟೇ ಅಲ್ಲ ರೀ, ಅದಂತ ಹೇಬಿಯಸ್ ಕಾರ್ಪಸ್ ಅಂತ ಹೇಳ್ತಾರಲ್ಲ, ಮಗನನ್ನು ಹುಡುಕಿ ಕೊಡಿ ಅಂತ ಕಾಣೋದೇ ಇಲ್ಲ ಅಂತ ಎಷ್ಟು ವರ್ಷ ಅಂದ. ಓ ಇರಲ್ ಸೇ ಯಾ ಕಹೀ ಸೇ ಚಟಾಯಿ ಹೋಗಾತಿ ಥಿ, ಉನ್ಕೆ ಬಗಲ್ ಮೇ ಏಕ್ ಚಟಾಯಿ ಹರದಮ್ ರಹತಿ ಥಿ, ತೋ ಉಸೆ ವೋ ಬೇಚ್ತೆ ಥೆ, ಉಸ್ಸೆ ಜೋ ಪೈಸೆ ಆತೆ ಥೆ उससे वो अपनी पढ़ाई का काम करते थे। बर्तोन प्रेस ने गलीलियो के जीवन को आधार बना करके एक नाटक, अद्भुत नाटक गलीलियो का जीवन, और उस नाटक में हम लोग उनको कहते थे कि भाई एमए करके कम से कम कहीं तुमको दो पैसे की आमदनी हो जाएगी। उस समय वो दुविधा में थे कि संगीत में जाऊं, क्योंकि ओंकार नाथ जैसे व्यक्ति का सानिध्य आपको मिल जाए तो आप कुछ भी कर सकते हैं, और ओंकार नाथ जी चाहते भी थे कि संगीत में वो काम करें। विश्वविद्यालय 15 जुलाई को खुलता है। हिंदू विश्वविद्यालय का संगीत विभाग अगस्त में खुलता था। ऐसे में जो विद्यार्थी संगीत में रुचि रखते थे वे शाम को संगीत की पढ़ाई कर सकते थे। ये व्यवस्था उनके लिए की गई थी जो दोहरा पाठ्यक्रम करना चाहते थे। मैंने संगीत की प्रवेश परीक्षा दी और उत्तीर्ण भी हो गया। जब कारण जी आए थे तो चूंकि उनको जो स्कॉलरशिप मिल रही थी, पैसे मिल रहे थे, वो नाटक कंपनी दे रही थी, और उनका बिल्कुल निश्चय था कि नाटक ही करना है, और नाटक को अच्छी तरह से करने के लिए जो सबसे बड़ी बात की कि उन्होंने संगीत, शास्त्रीय संगीत सीखा।
रिद्म का अनेक रूप उन्होंने देखा कि कविता में भी एक लय होती है लेकिन वो मीटर के अधीन होती है। और फिर उनके दिमाग में ये आया कि संगीत में हर राग की अपनी एक लय होती है। तो इस तरह से उन्होंने पहला काम बनारस में रह करके लय पर किया। हर व्यक्ति ने कारंत को दिल्ली आने तक केवल लय के या देवता के रूप में याद किया। मुझे लगता था कि मैं अपनी PhD लयत्व और हिंदी कविता के साथ ही करूंगा, लेकिन उस समय हमारे विभाग प्रमुख श्री हजारी प्रसाद द्विवेदी ने मेरे द्वारा निर्देशित एक नाटक देखा और उन्होंने मुझे सुझाव दिया कि मैं रंगमंच पर अगर अपनी PhD करूंगा तो इससे हिंदी साहित्य का ज़्यादा भला होगा। उनके सुझाव पर मैंने भारतीय रंगमंच और हिंदी नाटक को अपनी PhD के लिए चुना। वे जब PhD करना चाहते थे तो वे चाहते थे आचार्य हजार प्रसाद द्विवेदी, जो बहुत बड़े विद्वान आलोचक, पूरे देश में सम्मान था उनका, वे चाहते थे अपना शोध करना पंडित जी के साथ। शायद पंडित जी के यहाँ जगह नहीं थी। बनारस में रहने के लिए रजिस्ट्रेशन करवा लिया था सिर्फ, लेकिन उन्होंने कहीं ना कहीं मन में तय कर लिया था कि उन्हें शोध नहीं करना है। बनारस ने 1958 अवधि नानु बरद डायरी तुणुकुगळु कन्नड मत्तु हिंदी एरडन्नु समवागि निभायिसबेकु। हिंदी क्लास नल्लि संतोष सिगुत्तिल्ल, आदरे संगीत क्लास नल्लि स्वल्प तृप्ति। मैंने तय कर लिया कि मैं स्नातकोत्तर और PhD करने के पश्चात 1958 तक अपनी शादी कर लूंगा। मेरे एक मित्र ने कहा कि मैं उनके घर बैंगलोर आकर प्रेमलता नाम की एक लड़की से मिल लूं। उसने कहा था कि वो धनाढ्य नहीं है लेकिन बुद्धिमान और सुलझी हुई है। वो घर के अंदर आई और एक आश्चर्यजनक बात हुई, प्रेमा ने मुझे पसंद कर लिया। प्रेमा ತಟ್ಟನೆ ತಲೆಯೆತ್ತಿ ನಾಚಿಕೆಯಿಂದ ಮುಖ ಕೆಂಪಾಗಿಸಿಕೊಂಡು ಹೇಳಿದಳು, ಮೊದಲು ಹೇಳಿ ನಾನು ನಿಮಗೆ ಒಪ್ಪಿಗೆನ? ನಾನು ಕಕ್ಕ ಬಿಕ್ಕಿಯಾದೆ, ನಾನು ಎಂದೆ ಒಪ್ಪಿಗೆ ಮಾತು ಎರಡು ಕಡೆಯಿಂದ ಬರಬೇಕು. ಅವಳು ತಲೆ ತಗ್ಗಿಸಿ ನೆಲದ ಮೇಲೆ ಗೆರೆ ಎಳೆಯುತ್ತಾ ಹೇಳಿದಳು, ನನಗೆ ನೀವು ಒಪ್ಪಿಗೆ ಆಗಿದ್ದೀರಿ. ಆ ನಂಬಿಕೆಗೆ ಕರಗಿ ಹೇಳಿದೆ, ನನಗೂ ನೀವು ಸಂಪೂರ್ಣ ಒಪ್ಪಿಗೆ ಆಗಿದ್ದೀರಿ. ಗಡ್ಡ ಬೋಳಿಸಿ ಫೋಟೋ ಕಳಿಸೋಕ್ಕೆ ಆಗಲ್ವಾ? ದೃಢವಾಗಿ ಹೇಳಿದೆ, ಸಾಧ್ಯವೇ ಇಲ್ಲ. ಸ್ನೇಹಿತರು ಮೇಷ್ಟ್ರು ಎಲ್ಲ ನೋಡುತ್ತಾರೆ, ಎಮ್ಮೆ ಮುಗಿದ ಮೇಲೇನೇ ಸರಿ ಹಾಗೆ ಕಳಿಸೋದು. ಐವತ್ತೆಂಟರಲ್ಲಿ ಎಮ್ಮೆ ಪರೀಕ್ಷೆ ಮುಗಿಯಿತು. ಒಬ್ಬ ಹಜಾಮನ ಅಂಗಡಿಗೆ ಹೋಗಿ ಗಡ್ಡ ಪೂರ್ತಿ ಬೋಳಿಸಿಕೊಂಡೆ. 58 June 6 ನನ್ನ ಮದುವೆ ಪ್ರೇಮಳ ಜೊತೆ ನಡೆಯಿತು. ಮತ್ತೆ ಅದೇ ಅಣ್ಣ ಮತ್ತೆ ಮದುವೆ ಆದ ನಂತರ ಸಾಧಾರಣ ಒಂದು ವರ್ಷಕ್ಕೆ ಒಂದು ಸಲವ ಎರಡು ಸರ್ತಿ ಹೀಗೆ ಬಂದು ಹೋಗ್ತಾ ಇದ್ದದ್ದು. ಬನಾರಸ್ ಮೇ ರಹತೆ ಹುವೆ ಜಬ್ ಮೈ ಸ್ನಾತಕೋತ್ತರ ಕರ್ ರಹಾ ಥಾ ತೋ ಪಹಲಿ ಬಾರ್ ಮುಜೆ ಲಗಾ ಕಿ ಆಧುನಿಕ ರಂಗ ಮಂಚ್ ಕಾ ಭಿ ಅನುಭವ ಲೇನಾ ಚಾಹಿಯೆ. ಬಂದ್ ಹೋ ಜಾ ಸಿಮ್ ಸಿಮ್. ಉಸಿ ದೌರಾನ್ ಶ್ರೀಮತಿ ಕಮಲಾ ದೇವಿ ಚಟ್ಟೋಪಾಧ್ಯಾಯ ನೇ ರಾಷ್ಟ್ರೀಯ ನಾಟ್ಯ ವಿದ್ಯಾಲಯ ಶುರೂ ಕಿಯಾ. ಮೈನೆ ಭಿ ಪ್ರವೇಶ ಪತ್ರ ಭರ್ ದಿಯಾ. ನನಗೆ ತಿಳಿಯದಂತೆ ಎಡೆಯಲ್ಲಿ ಪ್ರೇಮಾ ಕೂಡ ದೆಹಲಿಯ ಶಾಲೆಯೊಂದರಲ್ಲಿ ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದಳಂತೆ. ಅಂತೂ ಬನಾರಸ್ ಬಿಡುವ ಮುಹೂರ್ತವೂ ಬಂತು.
जब मुझे छात्र होना था मैं अध्यापक बन गया। मैं विद्यार्थी बना जब मैंने एनएसडी में दाखिला लिया। 31 वर्ष का था तब मैं। अक्सर थ्योरी और प्रैक्टिकल की शिक्षा देने के लिए नामी लोगों को बुलाया जाता था। Okay, so the plan for today is to do the whole of that first scene of Act 2. उनमें से खास तौर पर मुझे याद है शंभु मित्रा, उत्पल दत्त और गुजराती रंगमंच की कुशल अभिनेत्री सुंदरी और तापस सेन। I have known him really since I was very young because, and that's when he was a student in NSD, because my father used to teach at that point. My father was more or less looking after NSD, so that was the initial phase. But midway in his training, Al-Kazi took over as the director. But because my father was very interested in theatre in the whole country and its own traditions, etc., therefore an ongoing dialogue between the two was always there. When he came to National School of Drama, I think he had no beard. He was looking normal. He was very active. But this, here was a man who was more or less equal to our teachers. He knew what is a theatre. You can't expect any professional theatre man to join a college. When they take it as a profession, they go with the theatre, isn't it? Whereas he wanted to learn more. दूसरे वर्ष में हम सभी को एक नाटक मंचित करना होता था। अलकाजी तीसरे वर्ष में आए। हमारा कोर्स तब सिर्फ 2 सालों का था, फिर भी छात्रवृत्ति मिल गई और आगे पढ़ने की इजाजत भी। मुन्ना मेरे मुन्ना, नजर भर के देख ले ये दुनिया मेरे मुन्ना। अलकाजी को रंगमंच के सारे विषयों पर महारत हासिल थी। उनके द्वारा कहे गए शब्द हमारे लिए ऐसे थे जैसे वेद वाक्य। मूवमेंट्स, ग्राउंड प्लान, सीन डिजाइन। नाट्य विद्यालय में अलकाजी से ही मैंने इन शब्दों को सुना और समझा। नाटकों का हिंदी में अनुवाद, रंगमंच का पारिभाषिक शब्दकोश बनाना और भरत मुनि के अभिनय के ऊपर लिखे लेखों को संकलित करना। इस तरह मेरा 3rd साल भी बीत गया। ದೆಹಲಿಯಲ್ಲಿ ನಾನು 62ನೇ ಇಸ್ವಿನಲ್ಲಿ ಆಷಾಢಭೂತಿ ನಾಟಕ ಡೈರೆಕ್ಟ್ ಮಾಡಿ ನಾನೇ ಆಷಾಢಭೂತಿ ರೋಲ್ ಮಾಡ್ತಾ ಇದ್ದೆ. ಕಾರಂತರ ಆವಾಗ ನಾಟಕ ನೋಡಕ್ಕೆ ಬಂದಿದ್ದರು. ನಾಟಕ ಎಲ್ಲ ಮುಗಿದ ಮೇಲೆ ನೋಡಿ, ನಾವು ಕನ್ನಡದವರು, ಕನ್ನಡ ನಾಟಕದಲ್ಲಿ ನಮಗೂ ತುಂಬ ಶ್ರದ್ಧೆ ಇದೆ, ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಬರ್ತೀವಿ ಅಂದರು. ದೆಹಲಿಯಲ್ಲಿ ಸ್ವಲ್ಪ ದಾರಿದ್ರ ಕಿತ್ಕೊಂಡು ತಿಂತಾ ಇತ್ತು ಅವ್ರನ್ನ. ಅವ್ರ ಮನೆಗೆ ಹೋಗುವೆ ಯಾವಾಗಲೂ. ಕಾಗದಗಳೆಲ್ಲ ಬಿದ್ದಿರೋದು ಒಂದಿಷ್ಟು. ಏನು ರೀ ಕಾಗದಗಳು ಒಡದೇ ಇಲ್ವಲ್ರಿ, ಹಾಗೆ ಬಿದ್ದೀವಿ ಎಲ್ಲ. ನಮ್ಮ ಅಪ್ಪ ಬರೋದು ಗೊತ್ತಲ್ಲ, ದುಡ್ಡು ಕಳಿಸು ಅಂತ ಬರೀತಾನೆ, ಎಲ್ಲಿ ಕಳಿಸ್ಲಿ ನಾನು. जैसे ही मैंने राष्ट्रीय नाट्य विद्यालय से पास हुआ, तुरंत मुझे दिल्ली के सरदार पटेल विद्यालय में नौकरी मिल गई और मैं हिंदी के अध्यापक बन गया. और स्कूल मुझे कभी कभी कहता था कि तुम नाटक करवाओ, तो मैं नाटक भी करने लग गया. और एक ही साल के बाद प्रेमा का एडमिशन भी एनएसडी में हो गया. अच्छा, एक अनाउंसमेंट है, अच्छे से सुन लीजिए. सुन रहे हैं सब? एक दिन मैं क्लासरूम में देर से पहुंचा और वहां पे देखा बच्चे हुड़दंग मचा रहे हैं. अपने कंपास बॉक्स, पेंसिल, त्रिज्या और टिफिन बॉक्स, स्पून, इन सबको लेकर टेबल मचाए जा रहे हैं, बजाए जा रहे हैं और इतना शोर मचा रहे. मैंने सोचा क्यों ना मैं इसी को रिदम में बदल दूँ, लय में बदल दूँ. ಹಾಗನಿಸಿದ್ದೆ ನಾನೇ ಹೇಳಿದೆ ಮಕ್ಕಳಿಗೆ, ನಾಳೆ ಇನ್ನೂ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ. ಟಿಫಿನ್ ಕ್ಯಾರಿಯರ್, ಬೆಂಕಿಪಟ್ಟಣ, ಏನೇನು ಮನಸ್ಸಿಗೆ ಬರುತ್ತೋ ಎಲ್ಲ ತನ್ನಿ, ಸಂಗೀತ ಮಾಡೋಣ. ಇದರಿಂದ ನನಗೆ ಮ್ಯೂಸಿಕ್ ಹೊರಡಿಸುವ ಹೊಸತೊಂದು ಕ್ರಮ ಗೊತ್ತಾಯಿತು.
ही गेव ईच इंस्ट्रूमेंट अ डिफरेंट रिदम. संगत नहीं करवाई उन्होंने, चाहे 10 कलाकार हों या 15 कलाकार हों जो म्यूजिकल इंस्ट्रूमेंट्स बजा रहे हों, पर हर एक का अपना अपना एक वजूद जो है दैट मस्ट बी एस्टैब्लिश्ड. तब तक अलकाजी ने अमेरिका और लंदन की तरह राष्ट्रीय नाट्य विद्यालय के लिए एक रेपर्टरी कंपनी की रूपरेखा बना ली, जबकि राष्ट्रीय नाट्य विद्यालय का उद्देश्य रंगमंच की प्रशिक्षण देना था तो रेपर्टरी कंपनी का उद्देश्य था अच्छे नाटकों का मंचन करना. There was the repertory, and then there was all the very senior and stellar actors of the NSD, like Om and Shivpuri and Sudha and B.M. Shah and Karanji and Prema. I think it was certainly this generation that actually put the stamp of performance that became, let's say, the NSD drama. And I think it came out equally at the Deshantar, and that's when I began to see his method of work. And the most magical aspect, of course, was the way that he brought in music and theatre together. Deshantar एक ऐसी संस्था थी जिसे राष्ट्रीय नाट्य विद्यालय के 10-12 स्नातकों ने शुरू किया था. मैंने हाय वदन किया, ये उसका पहला हिंदी अनुवादित नाटक था. काफ़ी तारीफें भी मिली और मैं एक निर्देशक के रूप में जाना जाने लगा. मैंने ज़िंदगी में कोई नाटक उठाया और उसे 4-5 बार किया तो वो था हाय वदन. हाय वदन तक ना कारण नहीं म्यूजिक डायरेक्ट मेके निम म्यूजिके आगे अंत 9 गंटे शुरू में म्यूजिक कंपोज के ಬೆಳಗಿನ ಜಾವ 5 ಗಂಟೆ ಮುಗಿಯಿತು. ಆ ಮುಗಿಯೋ ಹೊತ್ತು ಕರೆಕ್ಟಾಗಿ ಕಾರಂತರ ಗಟ್ಟಲು ಕುಸಿತು. ಅದೇ ಕ್ಯಾಸೆಟ್ಟು ಅದೇ ಹಾಡುಗಳು ಇವತ್ತು ಇಡೀ ದೇಶದಲ್ಲಿ ಸಂಚರಿಸ್ತಾ ಇದೆ. लखनऊ गया देखने के लिए कारण जी का की नाटक की प्रस्तुति है वदन और वंडरफुल. पूरा उन्होंने जो पारंपरिक तरीका है यक्षगान का उसका बहुत कुछ उसमें लिया. पूरी कर्नाटक की संस्कृति के साथ बहुत ही अच्छी प्रस्तुति की. Karan translated Haivadana into Hindi. His Hindi was perfect. And Karan told me that when he was growing up, his one ambition was to master Hindi. और ये उस समय की बात है जब गिरीश ऑक्सफोर्ड यूनिवर्सिटी से वापस आए थे और मेरे हाथ लगा था तुगलक नाटक. उसका अनुवाद करने के लिए मैं विद्यालय से ये झूठ बोला कि मेरा पेट दर्द कर रहा है. The Indo-Pak war started. For 15 days, I think there was complete blackout in Delhi. So he sat there with an Urdu dictionary, a lantern, and translated Tughlaq. Tughlaq was seen and is now treated as a Urdu text, and so are his translations into Hindi. You know, this is one of the generosities of the Hindi literary world, is, you know, that it can take translations also. So B.B. Karan could take a Kannada play and make it famous in Delhi. ಕಾರಂತರ ಧ್ವನಿ ಇದೆ ಅಲ್ಲಿ. ಗೋವಿಂದ ಮುರಹರ ಗೋವಿಂದ
he had that musical sense and he had been through the Sangeet Natak tradition. He knew the Yakshagana tradition, so he knew exactly how to choreograph music, how to use it, which no one of his generation, no one else of his generation really did. ಆಕ್ಚುಲಿ ನಮ್ಮಲ್ಲಿ ಕಾರಂತರು ಭಾಳ ಹೇಳ್ತಿದ್ದು ಆಡಿದ್ದು ಹಾಡಿದಾಗಿರಬೇಕು, ಹಾಡಿದ್ದು ಆಡಿದಾಗಿರಬೇಕು. ಅಂದರೆ ಮ್ಯೂಸಿಕ್ ಶುಡ್ ಬಿ ಲ್ಯಾಂಗ್ವೇಜ್, ಸ್ಪೀಚ್ ಆಗಿ ಬಳಸ್ತಿದ್ವಿ. ಸೋನಾ ನಹಿ ಬಾಜರಾ ಮಾಪೂಂಗಿ, ಸೋನಾ ನಹಿ ಬಾಜರಾ ಮಾಪೂಂಗಿ, ಸೋನಾ ನಹಿ ಬಾಜರಾ ಮಾಪೂಂಗಿ, ಮೈ ಯಹಿ ಬೋಲೂಂಗಿ, ಮೈ ಯಹಿ ಬೋಲೂಂಗಿ, ಮೈ ಯಹಿ ಬೋಲೂಂಗಿ. He would not only direct, do a music in a play as a, somebody who has composed songs for you, but he will create a whole, what you call a live track for you throughout the play, therefore, which many people did not do, you know, which is almost creating a, like in films, you have a sound, the music and sound becomes together as a parallel text. ये तुम भी हैं, ये इसकी दो तारे हैं. एक तुसी ट्रेडिशनल बजाओ जिस तरह तुसी जुगनी विच बजाओगे मुंदरी जी. हाँ, पर कैसे कारण जी ने कहा कि वो ही इंस्ट्रूमेंट को आप कैसे कुछ और उसका वजूद निकाल सकते हो. ये तो एक ट्रेडिशनल कंपोजिशन होगी, तो उन्होंने मतलब जो कलाकार बजा सकते हैं साज, देन उन्हीं इंस्ट्रूमेंट्स के साथ एक नया रिश्ता. जैसे कारण जी हारमोनियम है, आप ये ऊपर का भी इस्तेमाल कर सकते हैं. आई फेल्ट दैट कारण जी सॉ ऑल स्क्रिप्ट्स म्यूजिकली, ही नेवर सॉ देम एज लिटरेरी टेक्स्ट और इवन परफॉर्मेटिव टेक्स्ट, बट ही सॉ देम एज म्यूजिकल टेक्स्ट. एंड व्हेन ही कंपोज्ड म्यूजिक ही नेवर कॉल्ड हिमसेल्फ अ म्यूजिक डायरेक्टर, बट ही सेड आई एम क्रिएटिंग अ साउंड प्लान. What he didn't, I think, use was, he didn't use any music except his own. You know, for instance, he went to Banaras. While you see the influence of Hindi and Hindi literature, you do not see the influence of North Indian music in Karanth that he imbibed in Banaras. माना जाता था ये कि जयशंकर प्रसाद जो हिंदी के सबसे बड़े नाटककार माने जाते हैं, उनके नाटक अभिनीत नहीं हो सकते, मंचित नहीं हो सकते. कोई भी निर्देशक छूने का साहस नहीं करता था. तो ये बात कारंत को बुरी लगी, उनका ये हो नहीं सकता है. उसमें गीत हैं, बड़े बड़े लंबे लंबे डायलॉग हैं, पात्रों की भरमार है, युद्ध है, जंगल है, पहाड़ है, क्या क्या नहीं उसमें. जयशंकर प्रसाद मुझे लगता है कि बराबर हांट करते रहते थे उन्हें. संगीत नाटक एकेडमी दिल्ली की, उसने एक वर्कशॉप का आयोजन किया बनारस में और कारण जी उसके निर्देशक थे. नाटक चुना चंद्रगुप्त प्रसाद जयशंकर प्रसाद का. अब उसमें ये हुआ कि चाणक्य का रोल किसको दिया जाए, और बहुत सारे लोग जो अपने को बहुत अच्छे अभिनेता बनारस के मानते थे, सब उसके उम्मीदवार थे कि हमें भी चाहिए, हमें भी चाहिए, हमें भी चाहिए. रिहर्सल की किताब कार्यशाला के समय में कुछ लोगों ने उनसे कहा, उनके पास गए और कहा कि आपको फला व्यक्ति को चाणक्य का पार्ट दीजिए. दूसरे दिन जब अनाउंस किया तो बिल्कुल विपरीत था. जिनको जो पार्ट उनके मित्रों ने कहा था, उनके क्लास फेलो थे, वो बिल्कुल नहीं दिया. हमने कहा कि देखिए, चाणक्य की भूमिका जो सबसे कमजोर अभिनेता है उसको दीजिए आप, जिससे ये पता लगे कि आपने क्या किया है. और सचमुच
उन्होंने एक ऐसे लड़के को चाणक्य की भूमिका दी जो ठीक से बोल नहीं पाता था, और जब उसने अभिनय किया चाणक्य का तो ये लगा कि उसके सिवा कोई दूसरा कर ही नहीं सकता था। नाटक के प्रति उनकी दृष्टि अलग थी औरों से। उन्होंने हमारे यहाँ जो विंग्स लगे थे वो सब हटवा दिए थे, झालर हटवा दी थी, और एक सोपान मंच बनाया था प्रकाश की दृष्टि से। अलग अलग स्थान पर सीन इंतजाम किए थे। सुबह 8 बजे से 10 बजे तक केवल वॉयस की प्रैक्टिस होती थी, और इतनी ज़ोर से डांटते थे जब उनको डायलॉग नहीं सुनाई देता था। बोलते थे जब मुझे सुनाई नहीं दे रहा है तो किसी और को क्या सुनाई देगा। लास्ट रो और पीछे तक विदाउट माइक हम लोगों ने बोला था। और शाम को जो अभिनय होता था उससे पता चला कि स्टेज पर कैसे चलते हैं। एक साथ मंच के ऊपर करीब 62-63 लोगों को लेकर के चलना कैसे काम किया जाता है, ये हम लोगों ने उनसे सीखा। सेटिंग की डिजाइनिंग बनानी पड़ती थी, इसके बाद एक रिहर्सल में खंभा की तरह पहले एक रफ बना दिया जाता है ताकि उस पर लोग रिहर्सल करें, उसी को फिर जैसे बॉडी में कंकाल होता है फिर उसके बाद मांस चढ़ाया जाता है, फिर चमड़ा चढ़ाया जाता है, वही चीज़ था। एक आध कलाकार ऐसे थे जिनको वो नहीं पसंद करते थे, दुष्ट कलाकार थे। तो वो कहते थे भैया 10 रुपये का नोट लो, जाके बाहर चाय पियो। बनारस शहर के लिए कारंत का वो प्रयोग एक ऐसा माइलस्टोन था कि उसके बाद जितने भी लोग रंगमंच पर आए सक्रिय हुए लगभग सभी एक डिसिप्लिन में बंध गए। Karan brought with him a certain technical competence and knowledge and so on, which was much needed at that time. That was one thing. The second thing that Karan did is that he was willing to travel all over India. I don't think anybody else has actually physically traveled and actually physically trained so many theatre people from all over the country. So Karan ji in that sense became the first Indian to actually go and see India the way Gandhi ji did it when for a whole year he just went and traveled and saw the people and worked with the people and understood the people. So there was a kind of a movement in fact in 70s when people will be just traveling. So we would reach a town, get to a tea shop and find out if there's a theater group. So from the tea shop we would know there's a theater group. So, spend 10, 15 days, 20 days there and do small workshops and ultimately end up doing a production. You find him in Lucknow, you find him in Manipur, you find him in South India, everywhere he went and he did plays and created interest. So he would always think that how is that these people went to so-and-so place and I didn't go there. But not realizing, in fact, we went to so many places where we didn't go. ಕುಕ್ಕ ಜಾಗ ಹೋಗಿ ಪೇಟೆಯಲ್ಲಿ ಹೋಗಿ ಇಲ್ಲಿದ್ದ ಅಂತೇಳಿ ಈ ದಿನ ಬಂದಿದ್ದಾರೆ ಅಂತ ಹೇಳಿ ಮಂಗಳೂರಿಗೆ ಅಂತ ಹೇಳಿ 31ನಲ್ಲಿ ಇದ್ದಾರೆ ಅಂತ ಸುದ್ದಿ ಬಂತು ಪೇಪರ್ನಲ್ಲಿ ಬಂದಿದ್ದೀನಿ ಅಂತ. ನಾನು ಮತ್ತೆ ಕೃಷ್ಣಗಾರ ಅಂತ ಹೋಯ್ತು 31ಗೆ ಹೋಯ್ತು ಬೀವ್ ಗಂಟ್ರಿಲ್ಲಿದ್ದಾರೆ ಈಗ ಜಸ್ಟ್ ಹೋದ್ರು ಅಂತ ಹೇಳಿದ್ದಾರೆ. ಅದೇ ಅಮ್ಮ ಮುಂಚಿಂದಲೂ ಹೇಳ್ತಿದ್ದ ಆ ಕಾಲಿಗೆ ಚಕ್ರ ಹಾಕೊಂಡು ತಿರುಗ್ತಾ ಇದ್ದಾನೆ ಅಂತೇಳಿ. ಆ ರೀತಿ ಒಂದು ಕಡೆಯಲ್ಲಿ ನಿಲ್ಲುವ ಮನುಷ್ಯ ಅಲ್ಲ. ಕಾರಂತರು ಮೊದಲನೇ ಸಲ ಇಲ್ಲಿಗೆ ಬಂದಾಗ ಪಂಜರ್ ಶಾಲೆ ನಾಟಕ ಮಾಡಿದ್ದು ಇದೇ ಶಾಲೆಯ ಆವರಣದಲ್ಲಿ. ಅಂದರೆ ನಾನು ಆ ಹೊತ್ತಿಗೆ ಈ ಸ್ಕೂಲಲ್ಲೇ ಓದ್ತಾ ಇದ್ದೆ. ಕಾರಂತರ ಒಂದು ವಿಶೇಷ ಅಂತಂದರೆ ಅವರು ಒಂಥರ ಪ್ರೊಸೀನಿಯಮ್ ಸ್ಟೇಜ್ ಇತ್ಯಾದಿಗಳನ್ನೆಲ್ಲ ಲೈಕ್ ಮಾಡೋರಲ್ಲ. ಆದಷ್ಟು ಓಪನ್ ಸ್ಪೇಸ್, ಅವ್ರಿಗೆ ಜಾಗ ಎಷ್ಟಿದ್ರೂ ಬೇಕು, ಎಷ್ಟು ದೊಡ್ಡ ಜಾಗ ಕೊಡಿ ನೀವು ಅಷ್ಟು ಲೀಲಾಜಾಲವಾಗಿ ಸ್ಪೇಸನ್ನು ಬಳಸ್ಕೋತಾರೆ. ಪಂಜರ ಶಾಲೆ ಅನ್ನೋದು ಎರಡು ರೀತಿಯ ಕಟ್ಟುವ ಪ್ರಯೋಗ ಆಗಿದೆ. ಒಂದು ನಾಟಕ ಕಟ್ಟುವ ಪ್ರಯೋಗ, ಇನ್ನೊಂದು ಒಂದು ಸಣ್ಣ ಒಂದು ತಂಡವನ್ನು ಒಂದು ಸಮುದಾಯವನ್ನು ಕಟ್ಟುವ ಕೆಲಸ ಕೂಡ ನಾಟಕದ ಮೂಲಕ ನಡೀತದೆ. ನೀನಾಸಮ್ನ ಒಂದು ಎರಡನೇ ಫೇಸ್ ಏನಿದೆ 70ನೇ ಇಸವಿಯಿಂದ ಶುರುವಾಗಿ, ಆಮೇಲೆ ರಂಗ ಶಿಕ್ಷಣ ಕೇಂದ್ರ ಶುರುವಾಯಿತು, ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀನಾಸಮ್ ಏನು ವಿಸ್ತಾರ ಆಯಿತು, ಅವೆಲ್ಲದಕ್ಕೆ ಒಂದು ಅಸ್ಥಿವಾರವನ್ನು ಪಂಜರ ಶಾಲೆ ನಾಟಕದ ಮೂಲಕ ಕಾರಂತರು ಕಟ್ಟಿದರು. ಆ ದೃಷ್ಟಿಯಿಂದ ಪಂಜರ ಶಾಲೆಯ ನಾಟಕದ ಒಂದು ಕಟ್ಟುವ ಕೆಲಸ ಒಂದು ಪ್ರಾಂತ್ಯದಲ್ಲಿ ಒಂದು ರೀತಿಯ ರಂಗ ಸಂಸ್ಕೃತಿಯನ್ನು ಕಟ್ಟುವ ಕೆಲಸ ಆಗಿತ್ತು. ನಾನಿನ್ನೂ ಪಂಜರ ಶಾಲೆ ಮಾಡಿಸಿಲ್ಲ, ಯಾಕಂದರೆ ಇವತ್ತಿಗೂ ಹಸಿರಾಗಿದೆ ಅದು. ಹಾರೋಣ ಬಾ ಅಂತ ಅನ್ನೋದು ಮಕ್ಕಳ ರಂಗಭೂಮಿಯ ಕ್ಲಾಸಿಕ್ ಹಾಡು.
ಅದು ದೂರ 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 ಗಗನಕ್ಕೆ And in Karnataka, of course, the 70s, 80s is Karant era. Anywhere you go, the music, the choreography, the plays, everything is created by Karant. In 1970, Kalakshetra was repair against the one thing. It was about 1 year. Everyone was like, you know, it wasn't like that. Everyone was like that. In the past, in the past, Girish, Karnad, Lankesh, Mattu, Karant, everyone ಒಟ್ಟಾರೆಯಾಗಿ ಒಂದು ಬಯಲು ನಾಟಕೋತ್ಸವವನ್ನು ಮಾಡಿದರು. ಹಿ ವಾಂಟೆಡ್ ಟು ಡೂ ಜೋಕುಮಾರ್ ಸ್ವಾಮಿ ಔಟ್ ಸೈಡ್ ಅಂಡ್ ದೆನ್ ಆಸ್ ವಿ ವೆಂಟ್ ಬ್ಯಾಕ್ ದ ವಿ ಸಾ ದಿಸ್ ಹ್ಯೂಜ್ ಪಿಲರ್ಸ್ ಅಂಡ್ ದ ರ್ಯಾಂಪ್ ಆನ್ ವಿಚ್ ದ ದಿಸ್ ಹ್ಯಾಡ್ ಟು ಬಿ ಟೇಕನ್ ಇನ್ ಸೈಡ್ ಯು ನೋ ಆಲ್ ದ ಪ್ರಾಪರ್ಟೀಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಅಂಡ್ ಐ ಸೆಡ್ ಮೈ ಗಾಡ್ ವಿ ಕ್ಯಾನ್ ಡೂ ಅ ಗ್ರೀಕ್ ಪ್ಲೇ ಹಿಯರ್. ಈ ಜಾಗ ಇದೆಯಲ್ಲ, ಇಲ್ಲಿಂದ ಟ್ರಕ್ ಒಳಗಡೆ ಹೋಗೋದಕ್ಕೆ ಥರ ವ್ಯವಸ್ಥೆ ಇದೆ. ಸ್ಲೋಪ್ ಇತ್ತು, ಸ್ಲೋಪ್ ಇದ್ದರೆ ಅದು ಮೇಲ್ಗಡೆ ಹೋಗೋದು ಸ್ಲೈಡು. ಸೊ ಇಡೀ ನೀವು ರಂಗಸಜ್ಜಕ್ಕೆ ಏನಿತ್ತು ಅದನ್ನು ಪೂರ್ತಿಯಾಗಿ ಸ್ಟೇಜ್ ಮೇಲೆ ತೊಗೊಂಡೋಗ್ಬೋದಾಗಿತ್ತು. ಅಂಡ್ ಇ ಸೆಡ್ ಡನ್. And I'll ask Lankesh, and he asked Lankesh to translate Oedipus, and we did Oedipus. ಪಕ್ಕದಲ್ಲಿ ಸಂಕ್ರಾಂತಿ ಮಾಡಿದ್ರು, ಸಂಕ್ರಾಂತಿ ಮತ್ತು ಜೋಕುಮಾರ್ ಸ್ವಾಮಿ, ಯಾಕೆಂದರೆ ಅಲ್ಲಿದ್ದ ಮರ ಜನ ಸುತ್ತ ಕುಳಿತ್ಕೊಳ್ಳೋದು, ಅದು ಕಾರಣಾಂತರಿಗೆ ಇದು ಬಹಳ ಐಡಿಯಲ್ ಆಗಿದೆ, ಒಂದು ಊರಿನ ಚಾವಡಿ ಥರ ಇದೆ. ಇಡೀ ಬ್ರಹ್ಮಾಂಡವೇ ಹಾಗೆ ನೋಡಿದರೆ ರಂಗಸ್ಥಳ, ಪ್ರೇಕ್ಷಾಂಗಣ, ಬಯಲು, ದಿಗಂತ ಎಲ್ಲ ಸೇರಿ ಎಲ್ಲಿಂದ ಎಲ್ಲಿಗೂ ಜಲಿಸಬಲ್ಲ ರಂಗಭೂಮಿಯ ಸಾಧ್ಯತೆ ಅನನ್ಯ. ಹಿ ವಾಸ್ ಅ ಮ್ಯಾನ್ ಹೂ ಅಂಡರ್ಸ್ಟುಡ್ ಥಿಯೇಟರ್ ಆಸ್ a collective experience of the audience and the performance. That is why he never bothered with too much of realism in theatre. But when you look at his films, you find that he is realistic to detail. ಅದು ಬಹಳ ಸೋಜಿಗೆ ಅನಿಸುತ್ತೆ, ಯಾಕಂದರೆ ಅವರು ಸಿನಿಮಾಕ್ಕೆ ಮಾತ್ರ ಅದು ಬಹಳ ರಿಯಲಿಸಮ್ಮೇ ಸಿನಿಮಾದ ಅಂತಿಮ ಇದು ಅಂತ ಇಟ್ಕೊಂಡಿದ್ರು. ಅಂದರೆ ಬೇರೆ ಸಾಧ್ಯತೆ ಇದೆ ಅನ್ನೋದು ಪರಿಚಯ ಇರಲಿಲ್ಲ, ಅದು ಬೇರೆ ವಿಷಯ. ಆ ಥರದಲ್ಲಿ ಅವರು ಸ್ವಲ್ಪ ಟ್ರೆಡಿಷನಲ್ ಹ್ಯೂಮನಿಸ್ಟ್ ರಿಯಲಿಸ್ಟ್ ಸ್ಕೂಲಿಗೆ ಸೇರಿಕೊಂಡವರು. There was this famous novel, Vamshavruksha by Bhairappa, which everyone wanted to do. Then when G.V. Iyer approached Bhairappa, Bhairappa said, I'll let you do it if B.V. Karant will do it. When Karant came into it, Karant said to me, will you come and join me? So Karant and I jointly directed Vamshavruksha, and it was a beautiful relationship simply because I knew the technical part of films. I'd done Samskara. He knew how to handle actors. Right from the beginning, although we worked together, we had it in our mind that we must develop ourselves individually, that we didn't want to be Karant Karnad. Kaka, well, we used to be called Kaka Jodi in those days. ಕನ್ನೆಯೊಬ್ಬಳನ್ನು ಕಂಡು ಮೈ ಮನಸ್ಸು ಕಳೆದರು, ಅವಳು ಹಾಡುತ್ತಿದ್ದ ಹಾಡಿನತ್ತ ಮಾತ್ರ ತಿಳಿಯರು. ಬಿ.ವಿ. ಕಾರಂತರು ಡಾಕ್ಟರ್ ಶಿವರಾಮ್ ಕಾರಂತರ ಚಮುಂದ್ರಿ ಕಾದಂಬರಿ ಸಿನಿಮಾ ಮಾಡೋಕೆ ಹೊರಟಾಗ ನನಗೆ ಸಿನಿಮಾ ತಂತ್ರ ಗೊತ್ತಿರೋ ಒಬ್ಬ ಅಸಿಸ್ಟೆಂಟ್ ಬೇಕು, ನೀವು ವರ್ಕ್ ಮಾಡ್ತೀರಾ ಕೇಳಿದರು. ಸೊ ಇದೊಂದು ಒಳ್ಳೆಯ ಅವಕಾಶ ಸಿಕ್ತು. ಬಿ.ವಿ. ಕಾರಂತರ ಮೆಥಡ್ ಆಫ್ ವರ್ಕಿಂಗ್ ಇದೆಯಲ್ಲ, ಅದು ಬಹಳ ಭಿನ್ನವಾಗಿತ್ತು. ಅವರು ಈ ಭಾಷೆಯ ಬಗ್ಗೆ ಅಷ್ಟು, ಅಂದರೆ ಸಿನಿಮಾ ಭಾಷೆಯ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಆ ವಸ್ತುವಿನ ಆತ್ಮವನ್ನು ಹೇಗೆ ಹಿಡಿಬೇಕು ಅನ್ನೋದ್ರ ಬಗ್ಗೆ ಬಹಳ ಶ್ರಮ ವಹಿಸ್ತಾ ಇದ್ರು. ಅಂದರೆ ಅದು ನನಗೆ ಒಂದು ದೊಡ್ಡ ಟ್ರೈನಿಂಗ್ ಥರ ಆಯಿತು. राष्ट्रीय नाट्य विद्यालय का निर्देशक बनने के बाद मैंने गिरीश कासरवाली की फिल्मों का म्यूजिक किया. मैंने नाट्य विद्यालय में ही अपना घर बना लिया. कक्षाएं सुबह 7 बजे शुरू होती थीं. कुछ विद्यार्थी जानबूझकर कक्षाओं में नहीं आते थे. मैं उनके कमरे में जाता था और लेकर आता था. तभी तो सब मुझे बाबा कहकर पुकारने लगे. ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಇದ್ದಾಗ ನಾನು ಎಷ್ಟೋ ಸಲ ನೋಡಿದ್ದೇನೆ. ಮೇಷ್ಟ್ರು ಬೆಳಗ್ಗೆ 5 ಗಂಟೆಗೆ ಬರೋರು,
ಬಂದು ಒಂದು ಮರದ ಹಿಂದೆ ನಿಂತ್ಕೊಂಡು ಇವನೇನು ಮಾಡ್ತೇನೆ ಅಂತ ನೋಡೋರು. ಆಮೇಲೆ ಇಡೀ ಶಾಲೆಯನ್ನು ಒಂದ್ಸಲ ಸುತ್ತಾಕೋರು. ಆಮೇಲೆ ಸುಮಾರು 5:45-6 ಗಂಟೆ ಸುಮಾರು ವಾಪಸ್ ಮನೆಗೆ ಹೋಗೋರು. ಸ್ನಾನ ಗಿನ ಮಾಡಿ ವಾಪಸ್ ಬರೋರು. The madness that you see in NST today is partly his creation, because I mean he came and he started this early morning to late night schedule and working day in and day out and actually making us breathe in and out theater. Before Karanji became the director of the National School of Drama, Mr. Alkazi, Ibrahim Alkazi, had already shaped it. But what Karanji did was actually go beyond just the theory. He started looking at Indian theater as it was practiced in different parts of the country and then brought it back to Delhi and made the contemporary actors confront some of these styles, some of these lifestyles and some of these forms, and thereby he tried to build Indianness. When you brought in Yakshagana or different convention, this is the first time at the National School of Drama that these different traditional disciplines, these were imparted. They became part of the teaching process, the training process. Karanth was the one director who first instinctively, naturally, and out of his own experiences, adopted and made experiments with the traditional theatre. ಹಾಗೆ ಅದೇ ಸಂದರ್ಭದಲ್ಲಿ ಅವರು ಎನ್ಎಸ್ಟಿ ರೆಪರ್ಟರಿಗೆ ಬರ್ನಮೂನ ಮಾಡಿಸ್ತಾ ಇದ್ದೆ. ನಾನು ಬಿಡುವನ್ನು ಇದ್ದಾಗೆಲ್ಲ ಅಲ್ಲಿ ಹೋಗಿ ಅವ್ರ ಜೊತೆಗೆ ಅಲ್ಲಿ ಇರ್ತಿದ್ದೆ. ಬಟ್ ಯಕ್ಷಗಾನದಲ್ಲಿ ಅದನ್ನು ಮಾಡಿಸ್ತಾ ಇದ್ದಿದ್ದಲ್ಲ, ಯಕ್ಷಗಾನದ ನಡೆ ಇತ್ತು ಅದರಲ್ಲಿ. ಯಕ್ಷಗಾನದ ನೆಲದಿಂದ ಶೇಕ್ಸ್ಪಿಯರ್ ನೆಲದವರೆಗೆ ಒಂದು ಒಂದು ರೀತಿ ಅದು ಬ್ಲೆಂಡ್ ಮಾಡಿದ ರೀತಿ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಇಡೀ ಬರ್ನಮೂಲದ ಒಂದು ಕರ್ಟನನ್ನು ಮೈ ಮೇಲೆ ಹೊದ್ದವ್ರು ಬರುವಂಥ ಒಂದು ಮೂಮೆಂಟನ್ನು ಇದು ಮಾಡಿದರು. ಈ ಬರ್ನಾ ಮೂಡ್ ಅವರು ತಿಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. Since there were a lot of Shakespeare people, you know, lovers who were very upset, and they said that, you know, why did you do Shakespeare like this? You know, you're almost distorted. He said, I did it like this because that's the only way I understand Shakespeare. It was extremely eclectic. It was extremely experimental. He was one person who was breaking all kinds of norms and was not scared. He started what we call the extension program, where he was very clear that people who have not or are likely not to have the opportunity or the time to give 3 years to training, we must start workshops that reach people rather than they reach us. Which was amazing. It was almost running a drama school which was in Delhi, but at the same time a drama school which was on wheels, you know. So I, since I was heading this, so it became very exciting for us. It was almost as if we were not doing a job. We were still traveling. You see, he would become too ambitious. And then he would disregard the already existing systems of institution building. And so constantly tried to rebuild. At that time, I told him, that means it to work and the problems of the students take all your time. So don't go in if you want to do creative work. Alkazi schooled in a Western school of theatre and therefore brought in that kind of precision and that kind of discipline into the work that he was doing and training students. But Karanji believed that students should learn by doing things. Alkazi, ಮಾಡಿದ್ದನೆ ನಾನು ಮಾಡಲು ಹೇಗೆ ಸಾಧ್ಯ, ನನ್ನಿಂದ ಹೊಸದಾಗಿ ಏನು ಮಾಡಲು ಸಾಧ್ಯ ಅಂತ ಯೋಚಿಸುತ್ತಿದ್ದೆ. There was also considerably less amount of discipline and precision, but he felt that it is in the process of doing that people will learn. So very clearly two different approaches. Ek bar jab main film mein sangeet dene ki apni fees le raha tha to wahan ek chhatra bhi maujood tha. Usne kaha, agar aapne apna samay hum par aur vidyalay par lagaya hota to hame usse bahut fayda hota. ಮೈ ಥರ್ ಥರ ಉಠ. ಡ್ರಾಮಾ ಸ್ಕೂಲಿನ ನಿರ್ದೇಶಕನ ಹುದ್ದೆ, 30ಕ್ಕೂ ಮೀರಿದ ವಿದ್ಯಾರ್ಥಿಗಳ ನಿರ್ವಹಣೆ, ರಂಗ ಶಿಬಿರಗಳಿಗೆ ಸಂಬಂಧಿಸಿದ ನನ್ನ ಯೋಜನೆಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ. ಇತ್ತ
ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷ, ಈ ನಡುವೆ ಸಿನಿಮಾಗಳಿಗೆ ಸಂಗೀತ, ಎಲ್ಲ ವಿಪರೀತ ಆಗಿ ಹೋಯಿತು. ಪ್ರೇಮ ಹೇಳಿದಂತೆ ಇದು ನನಗೆ ಬೇಡವಿತ್ತೆ. ವೆಲ್, ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ 3 ಇಯರ್ಸ್ ಹಿ ರಿಸೈನ್ಡ್ ಅಂಡ್ ದೆನ್ ಹಿ ವೆಂಟ್ ಟು ಭೋಪಾಲ್ ಅಂಡ್ ಅ ನ್ಯೂ ಕರಿಯರ್ ಸ್ಟಾರ್ಟ್. सास चली जब पंढरपुर को तो पग चल लौटी वो घर को सुनरी बहुरानी तू सुनरी मत बेचे तू दूध दही सास चली जब पंढरपुर को तो पग चल लौटी Karanji is quite frankly one of the makers of Bharat Bhavan. And Karanji had been to Bhopal in Madhya Pradesh earlier, and he was familiar. So I took the opportunity and persuaded him to come and start Rang Mandal. By the time we had already evolved a new concept of contemporaneity. That contemporaneity does not mean merely the urban contemporaneity, that there are other elements of contemporaneity, which are folk tribal. So Rang Mandal combined for the first time in its repertory people who have passed out from the National School of Drama and folk professionals. पंडितों ने मुंह से कही है कि ई फागुन के महीना में ऊ नाटक करो जाए ई फागुन के महीना में ऊ कौन सा अरे महाकवि कालिदास जी को मध्य प्रदेश विभिन्न भाषाओं और बोलियों का एक खजाना है और अब तक यहाँ मालवीय बुंदेली छत्तीसगढ़ी और भोपाली उप भाषाओं में किसी भी नाटक की रचना नहीं हुई थी स्वाभाविक था कि मेरा ध्यान इन भाषाओं और उप भाषाओं की ओर आकर्षित हुआ नाटक मंचित करने वाली रेपेट्री कंपनी चलाने का ये मेरा पहला अनुभव था यहाँ तकरीबन 30 विद्यार्थी थे जो मध्य प्रदेश के विभिन्न हिस्सों से आए थे उन्हें एक साल तक रंगमंच की सभी विषयों का अच्छी तरह प्रशिक्षण दिया जाता था He was a thinker and he was also a doer so it was an amazing combination he felt that भाषा और बोली He said, Bhasha has become too much of an establishment. It's been sucked or somebody energy has been leached out of it. So he enjoyed the whole energy of the boli. He felt it was closer to myth. It was closer to collective memory. It was closer to visual imagery. It was more idiomatic. हमारे सरकार द्वारा दी गई बस में मध्य प्रदेश के विभिन्न इलाकों की यात्राएं कर रहे थे और उते हमने डारियो फो के नाटक डेथ ऑफ एन एनार्किस्ट और भोपाली भाषा में मोलियर के नाटक सर्वेंट ऑफ टू मास्टर को मंचन करो पर जब पहली बार हम बस्तर के कुछ इलाकों में बेथ के नाटक इंसाफ का घेरा का मंचन करने गए थे तो उसे बहुत कम दर्शक आते थे पर धीरे धीरे ज्यादा दर्शक आने लगे और कबो कबो तो 5 से 10 हजार तक दर्शक इकट्ठा हो जाते थे बेथ को जो नाटक एशिया की कहानी पर आधारित है और ई नाटक को निर्देशन बेनी विर्ट्ज ने करो हतो कारण डिड नॉट वांट दैट द रंगमंडल शुड हैव मियरली हिज इम्प्रिंट ही वांटेड देम टू बी एक्सपोज्ड टू वेरियस काइंड्स ऑफ थिएटर अप्रोचेस एंड नॉट गॉट कन्फाइंड टू वन काइंड ऑफ अप्रोच हिमाद्रि तुंग शुंग से प्रबुद्ध शुद्ध भारती स्वयं प्रभा समुज्ज्वला स्वतंत्रता पुकारती हिमाद्रि तुंग शुंग से प्रबुद्ध शुद्ध भारती स्वयं प्रभा समुज्ज्वला स्वतंत्रता पुकारती स्वतंत्रता पुकारती स्वतंत्रता पुकारती स्कंद गुप्त कारण जी ने किया था तो उसमें युद्ध के सीन बहुत थे और हम लोगों को किसी को मार्शल आर्ट ये सोर्ड फाइटिंग वगैरह नहीं आता था उसको हमने बकायदा एक महीने वर्कशॉप रखा था सीखना है मतलब सबको सीखना है चाहे नाटक में लड़कियां सोर्ड फाइटिंग नहीं कर रही हैं पर उनको भी सीखना है
प्रसाद का स्कंदगुप्त, उसमें बहुत अच्छा यूज़ किया साउंड्स का, और साउंड जो है वो कैसे स्पेस को क्रिएट करता है, इसकी बड़ी भारी पॉसिबिलिटी उनके यहाँ मिलती है। क्या है रे नाना? अरे वो आ रहे हैं। वो यानी कौन? वो ही बाई तरफ से तीसरे। मैंने बताया नहीं कि मैं कभी कुमार नाटक में काम करता था, तो उन दिनों रंगमंडल का एक निर्देशक था अलख नंदन, तो अलख जी ने हमारे रोल दियो भावराव को, नाटक तो महानिर्वाण, भरो पर आरोप था कि तुम्हारा डायलॉग याद नहीं हो कारण जी, तुम कहीं करोगा, पर मैं मेहनत की, डायलॉग याद किया, गाना भी गाया। अरे जाग जाग हो रमा बहन तेरे द्वार खड़े एक सज्जन, जाग जाग हो रमा बहन तेरे द्वार खड़े। काहे की तीर्थ यात्रा जाऊंगी, कैसे जाऊं मैं, क्या क्या देखूंगी, यही तो मेरा पंढरपुर, यही तो मेरा। क्या करते थे करण जी, एक छुड़ के भाग जाता अंधेरे में, तो मैंने उनको स्पेस में बांधा, तो फिर धीरे धीरे वो बन गए। याद प्रॉब्लम नहीं है, जब उनको कॉन्फिडेंस हो गया तो जो परफॉर्मेंस है उसका जो फिलोसफिकल वैल्यू था, अपनी आँखों और दिमाग में दर्ज करना और फिर वैसे बोलना, वैसे अभिनय करना, करण जी ने दिव्य किया था, वो दिव्य कभी नहीं हो सकता। मेरे जीवन का सबसे अहम अनुभव जो कि अनुचित और एकाएक हुआ वो था विवाहकांड। दूसरे साल के अंत में रंगमंडल में पूरी तौर पर अभिनेत्री के रूप में शामिल होने वाली विभा पहली कलाकार थी। उसने जिंदगी में सब कुछ अपने बूते पर हासिल किया था। जो याद है, उसने भारतीय वेशभूषा पर पढ़ने के लिए मुझसे एक किताब भी ली थी। एक दिन सुबह 11 बजे के आसपास जब मैं उसके घर पहुंचा, उस दिन किंग लियर का मंचन होना था और जिसमें विभा राजा की बड़ी बेटी का अभिनय कर रही थी। जब मैं अंदर पहुंचा तो वो बहुत गुस्से में थी, वो चिल्लाई उसकी तनख्वाह काट ली गई है। फिर अचानक वो किचन की तरफ दौड़ी और उसने दरवाजा बंद कर लिया। तभी किचन से, सर जी आग बुझाइए आग बुझाइए, कूगी ओडी बंद दड़े मई गे बेंकी हत्ती उरीतिदे। Unfortunately, an incident took place in which one of the actresses of Rangmandal got burnt, or perhaps burnt herself. It's not very clear as to what happened. Yenu madabeku gottagalilla nanage. Darwaza band kardijiye alutta kugidalu. Avala maatinatte nanu koodale odi bagilu muchide. Ade tappaitu. Sudutidda batte bichuvaga nanna beralu suttu hodu. Patrike ondralli ಘಟನೆ ರಾತ್ರಿ 11:30 ಅಂತ ಬಂತು. ರಾತ್ರಿ ಎಂದೊಡನೆ ಮುಗೀತಲ್ಲ, ಪೂರಾ ಇಂಟರ್ಪ್ರಿಟೇಷನ್ ಬದಲಾಗಿ ಬಿಟ್ಟಿತು. ಭರತ್ ಭವನ್ ಯೂಸ್ ಟು ಬಿ ಎ ಸೆಂಟರ್ ಆಫ್ ಅಡ್ವರ್ಸ್ ಅಟೆನ್ಷನ್, ಆ್ಯಂಡ್ ದೇ ಗಾಟ್ ದಿಸ್ ಅಪರ್ಚುನಿಟಿ ಇನ್ ದಿಸ್ ಇನ್ಸಿಡೆಂಟ್. ದಿಸ್ ವಾಸ್ ಮೇಡ್ ಇನ್ ಟು ಎ ಹ್ಯೂಜ್ ಹ್ಯೂಜ್ ಕಾಂಟ್ರವರ್ಸಿ. ಮೇ ಬಾತ್ ಕರ್ಲೂಂಗಾ ನಾ ಅಭಿ ಮೇ ಇಸ್ಕೊ ಮೇ ಬಾತ್ ಕರ್ಲೂಂಗಾ ಉಸ್ಸೆ ಕೋ ಚಿಂತಾ ಮತ್ ಕರೋ ದೇಖ್ ಲೇತಾ. ಆವಾಗ ಪ್ರೇಮ ಅವ್ರು ಇಲ್ಲ ಇದ್ರು, ಪ್ರೇಮ ಅವ್ರು ಇಲ್ಲದೆ ಇದ್ರು ಎಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ರು. ನೆಕ್ಸ್ಟ್ ಡೇ ರಾತ್ರಿ ಇವ್ರನ್ನ ನ್ಯಾಯವಾಗಿ ಇವ್ರು ಯಾರೋ ಒಂದು IAS ಹೇಳಿಬಿಟ್ಟು ಇವ್ರಿಗೆ ನಿಮ್ಗೆ ಬನ್ನಿ ನಿಮ್ಗೆ ಏನಕ್ಕೆ ಮಾಡಲ್ಲ ಬರೀ ಸ್ಟೇಟ್ಮೆಂಟ್ ಕೇಳಬೇಕು ಅಂತ ಹೋಗ್ಬಿಟ್ಟು ತಲಾಯ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇವ್ರಿಗೆ ಟೆಂಪರ್ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನನ್ನ ಒಳಗೆ ಹೋದೊಡನೆ ತನಿಖೆ ಶುರುವಾಯಿತು. ನೀವು ಅವಳನ್ನು ಕೊಲ್ಲಲು ಪ್ರಯತ್ನಿಸಿದ್ದೀರಿ, ಈಗ ಅಲ್ಲಿ 5 ಮಂದಿ ಪೊಲೀಸರು ಸೇರಿದ್ರು. ನೀವು ಡ್ರಾಮಾ ಮಾಡ್ತೀರಿ, ಏನೋ ಸುಳ್ಳು ಕತೆ ಹೇಳ್ತೀರಿ ಎಲ್ಲ ಮಾಡ್ತಿರಲ್ಲ, ಅದೇ ಥರ ನೀವು ಇದು ಮಾಡ್ಕೋಬೋದಲ್ಲ, ನೀವು ಹೇಳಿ ನಿಮ್ಮ ಕತೆನ ಕತೆ ಕಟ್ಟಿ ಅಂತ ಪೊಲೀಸ್ ಟೆಂಪರ್ ಮಾಡಿದ್ರು. ಪೊಲೀಸ್ ಟೆಂಪರ್ ಮಾಡಿದ್ರೆ ಅವ್ರಿಗೆ ಸಿಟ್ಟು ಎದ್ಬಿಡ್ತಾರೆ, ಒಂದ್ಸಲ ಸಿಟ್ಟು ಎದ್ಬಿಟ್ಟಿದ್ರೆ ಅವ್ರಿಗೆ ಭಾಳ ಇದು ಮಾಡ್ತಾರೆ, ಕಾರಣ ನಾನೇ ಮಾಡಿದ್ರೆ ನೀವೇನು ಬೇಕಾರ ಮಾಡ್ಕೊಳ್ಳಿ ಅಂತಕೇನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಹೀ ಹ್ಯಾಡ್ ಆಲ್ವೇಸ್ ಸಮ್ ಪ್ರಾಬ್ಲಮ್ ವಿತ್ ಯೂನಿಫಾರ್ಮ್ ಪೀಪಲ್. ಐ ಥಿಂಕ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ವೆನ್ ಈಸ್ ಅಲೋನ್ ಹೀ ಹ್ಯಾಡ್ ಬಿನ್ ಅಬ್ಯೂಸ್ಡ್ ಎಟ್ ಸಮ್ ಪಾಯಿಂಟ್ ಬೈ ದ ಪೊಲೀಸ್ಮನ್ ಆರ್ ವಾಚ್ಮನ್ ಆರ್ ಸಮ್ಥಿಂಗ್ ಸಮ್ ಕೈಂಡ್ ಆಫ್ ಟ್ರಾಮಾ ಹಿ ಹ್ಯಾಡ್. ಆಸ್ ಸೂನ್ ಎಸ್ ಯು ಸಾ ಪೊಲೀಸ್ಮನ್ ಹಿ ಯೂಸ್ ಟು ಸ್ಟಾರ್ಟ್ ಗೆಟಿಂಗ್ ನರ್ವಸ್.
ತಮಗೆ ಬೇಕಾದ ಉತ್ತರ ಬರಿಸುವುದೇ ಅವರ ಉದ್ದೇಶ ಅಂತ ತಿಳಿದು ಹೋಯ್ತು ನನಗೆ ಆಮೇಲೆ ಸ್ಟೇಟ್ಮೆಂಟ್ ಈ ತರ ಕೊಟ್ಟಿದ್ದರಿಂದ ಅದು ನಮಗಲ್ಲಿ ಬಹಳ ಕೋರ್ಟ್ನಲ್ಲಿ ಲಾಯರಿಗೆ ಬಹಳ ಪ್ರಾಬ್ಲಮ್ ಆಯಿತು ವಿವಾಹ ಮಿಶ್ರಾ ಜಲಾನೆ ಕಿ ಬಾತು ಕಹ ರಹೆ ಪರಂತು ವಿವಾಹ ಮಿಶ್ರಾ ತೋ ಕಹತಿ ನಹೀ ಕಿ ಜಲಾಯ ಕಾರಂಜಿ जिसे कहते हैं मुद्दे सुस्त और गवाह चुस्त केस देखा मैंने मेरे मुंह से एकदम निकला वन मोर प्रोसिक्यूशन प्रोसिक्यूशन मीन्स फाइलिंग केस अगेंस्ट एन इनोसेंट पर्सन ಒಂಥರ ಕಿಂಗ್ ಇದ್ದಂಗೆ ಇದ್ರು ಅವರು ಒಂದು ರೀತಿಯಲ್ಲಿ ರಂಗಭೂಮಿಯಲ್ಲಿ ಗೊತ್ತಿಲ್ಲ ಹಿಂಗಿದ್ರು ಅಚಾನಕ್ ಇವರು ಮಲ್ಲಿಪಶು ಆದರು ಅವರು ಜೈಲಿಗೆ ಹೋದ್ರು ಅಲ್ಲೂ ಒಂದು ನಾಟಕ ಮಾಡ್ತಿದ್ರು ಗದೋಂಕ ಬಾಜಾರ್ ಅಂತ ಹೇಳಿ ಒಂದು ನಾಟಕ ಮಾಡ್ತಿದ್ರು ಐ ವೆನ್ ಐ ವೆಂಟ್ ದೇರ್ ಐ ವಾಸ್ ಅಗಾಸ್ಟ್ ಅಟ್ ಹೌ ಮಚ್ ವಿ ಆಲ್ ಡ್ರಾಂಕ್ ಟುಗೆದರ್ ಐ ಮೀನ್ ಐ ಆಲ್ಸೋ ಡ್ರಾಂಕ್ ಐ ಆಮ್ ಆಲ್ಸೋ ಅ ಗ್ರೇಟ್ ಡ್ರಿಂಕರ್ ಬಟ್ ಐ ಹ್ಯಾವ್ ಸಮ್ವೇರ್ ಸರ್ವೈವಲ್ ಇನ್ಸ್ಟಿಂಕ್ಟ್ ಯು ನೋ ಐ ಸ್ಟಾಪ್ ಅಂಡ್ ಐ ಗಿವ್ ಅಪ್ ಅಂಡ್ ದೆನ್ ಐ ಕಮ್ ಬ್ಯಾಕ್ ಇನ್ ಸೋ ಬಟ್ ಐ ಥಿಂಕ್ ಸಮ್ವೇರ್ ಕರೆಂಟ್ ಲಾಸ್ಟ್ ದಟ್ ಯು ಸೀ ವೆನ್ Like him, when you started from nowhere, it seemed as though the whole world was wide open. Anything he could do and he could get it. But what he didn't realize is that is where the real difficulties come when you reach them. I think somehow he did get sucked in. Bharat Bhavan, within no time, kah sakte aap, achanak ubhar kar ek भारत के मानचित्र पर एक बहुत बड़े सांस्कृतिक प्रतिष्ठान के रूप में आ गया था ये लोग गले नहीं उतर रही थी पत्रकारों को उकसा उकसा कर कि देखिए ये तो भारत भवन जो है वो अश्लीलता केंद्र होता जा रहा है और तरह तरह के स्कैंडल्स फैलाए जाने लगे थे उस अखबारों में छपते रहते थे पहले छप रहे थे धीरे धीरे इसी बीच उनको मिल गया एक ये लगभग एक ग्रीक ट्रेजेडी की तरह घटित हुआ प्रेम और समादे बहुत प्रॉब्लम आ गई ನನ್ನ ಹಿಂದೆ ಸಿ ಬಿ ಐ ಹಾಕಿದ್ರು ಪ್ರೇಮವ್ರನ್ನ ಒಬ್ಬರನ್ನೇ ಮನೇಲಿ ಕುತ್ಕೊಂಡು ಇಲ್ಲಿ ನಾನು ನನ್ನ ಗಂಡ ಈ ಥರ ಮಾಡೋ ಹಂಗಿಲ್ಲ ನಾನು ಇದು ಮಾಡ್ತೀನಿ ಇದಕ್ಕೆ ನಾನು ಬಂದು ಸಿಮೆಂಟ್ ಹಾಕ್ಕೊಂಡು ಸಾಯ್ತೀನಿ ಅಂದ್ಕೊಂಡು ಹೇಳೋಕೆ ಶುರು ಮಾಡಿದರು ಇದ್ರ ಮಧ್ಯದಲ್ಲಿ ವಿಮಾನ ಇವಳಿಗೆ ಭಾಳ ಆಕ್ಸಿಡೆಂಟ್ ಇದಾದ್ರಿಂದ ಅವಳನ್ನ ನೋಡ್ಕೊಳ್ಳೋಕ್ಕೆ ಅದನ್ನ ಅವಳನ್ನ ತಾಯಿನ ಕರೆಸೋದು ಅವತ್ತಿದ್ರೆಲ್ಲ ಒಟ್ಟಿಗೆ ಇದು ಮಾಡೋ ಇದು ಭಾಳ ಇದಾಗಿತ್ತು ತೊಂದರೆ ಆಗಿತ್ತು ಒಂದು ರೀತಿಯಲ್ಲಿ ಟಾಕ್ ಆಫ್ ದ ಟೌನೇನ ಆ ಟೈಮ್ನಲ್ಲಿ ಅದು ಎಲ್ಲ ಕಡೆಯೂ ಎಲ್ಲ ದೇಶದಲ್ಲೂ ಎಲ್ಲ ಇದರಲ್ಲೂ ನಡೀತಾ ಇತ್ತದು ನಾನು ಸ್ವಲ್ಪ ಬ್ಲ್ಯಾಕ್ ಲಿಸ್ಟಲ್ಲಿದ್ದೆ ನಾವೆಲ್ಲ ರಸ್ತೆ ಮೇಲೆ ಹೋಗ್ತಾ ಇದ್ರೆ ಈಗ ಕಾರಂತ ಕಾದ್ಮಿ ಜಾರ ಬೇಕು ಅವ್ರನ್ನ ಅನ್ಯಾಯವಾಗಿ ಸುಮ್ಮನೆ ಪೊಲೀಸ್ ಫೈಲ್ ಬಿಲ್ಟ್ ಮಾಡಿದರು ಜೈಲಿಗೆ ಹಾಕಿದ್ರು 2 ತಿಂಗಳು ನಾವು ಓಡಾಡೋಂಗಿಲ್ಲ ಕಲಾವಿದರು ಬಂದು ಸೇರ್ತಾ ಇಲ್ಲ ಆ ಟೈಮ್ನಲ್ಲಿ ಸ್ವಲ್ಪ ಧೈರ್ಯ ಕೊಟ್ಟು ಹೋಗಿದ್ದು ಗಿರೀಶ್ ಕಾರ್ನಾಡು ಇದ್ದರಿಬ್ಬರಳೆಯರು ಜೀವ ಕೊರಳ ಗೆಳೆಯರು And I went there, I heard lurid accounts of how they would start fighting at 2 in the morning and wake up the whole neighborhood. So it was a very seedy scene. You know, he was really losing control of himself and there was no one to tell him, someone with the authority to tell him, don't do this. And I didn't know he had reached that point. The fact that he had confessed to the police that he did it and he set fire, while Vibha had refused to, she was dying, but she had refused to, really shattered him, I think. You know, after that, he was never the same. Kletam Karantru Channagi Atamel Kudita Idru, Kudita Idag, Onan Disanan, PPK Marja Onar. Auri Karataka, then PPK, Yak Marja, Yak Malaka Saibako. Yara Badukinali, Inta Hilita Barlikila. Bandare, Matta Iriti, Meledu, Jivanono, Matta Chigrusikolo, Silabasa Divella. तो जज ने कहा केस में कुछ बचा ही नहीं था केस ಮುಗಿದು ಒಂದು ವರ್ಷ ಕಳೆದ ಮೇಲೆ 94 ರಲ್ಲಿ ಅದೇ ಮಧ್ಯಪ್ರದೇಶ ಸರ್ಕಾರ ಆಹ್ವಾನಿಸಿ ಕಾಳಿದಾಸ ಸಮ್ಮಾನ ನೀಡಿ ಗೌರವಿಸಿತು ಅವರು ಒಂದು ರೀತಿಯಲ್ಲಿ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿ ಬಂದ ರಂಗಾಯಣ ಶುರು ಮಾಡಿದ್ದು ತುಂಬ ಡಿಪ್ರೆಸ್ ಆಗಿ ತುಂಬ ಸೋತ ನೊಂದ ಕಾರಂತ್ರ ನಮಗೆ ಸಿಕ್ಕಿದ್ದು ರಂಗಾಯಣವನ್ನು ಆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ದೆ ಒಂದು ರೀತಿಯಲ್ಲಿ ಕಾರಂತರಿಗೆ ಒಂದು ರೀತಿಯಲ್ಲಿ ನೆಲೆ ಆಗಬೇಕು ಇಲ್ಲಿ ಅಂತ
ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಹುಟ್ಟಬೇಕು, ಕೆಲಸ ಮಾಡಬೇಕು ಅಂತ. ಕಾಲಂತರಿಗಂತೂ ಬಹಳ ವರ್ಷಗಳ ಕನಸು ರೆಪರ್ಟರಿಗಳನ್ನು ಕಟ್ಟೋದು, ಎಲ್ಲ ಕಡೆಯೂ ಕಟ್ಟಬೇಕು ಅಂತಿರ್ತಾಳೆ. ಆದರೆ ಕಡೆಗೆ ಮೈಸೂರು ಚೆನ್ನಾಗಿದೆ ಅಂತ ಆಯಿತು. ಬನ್ನಿ ಬನ್ನಿ, ನಾವೆಲ್ಲ ಉತ್ಸಾಹ ತೋರಿಸೋದ್ರಿಂದ ಖುಷಿಯಾಗಿ ಮೈಸೂರು ನೆಲೆ ಉಂಟು. ನೋಡಿ ನೋಡಿ ಕಿಂದರಿ ಜೋಗಿ, ನೋಡಿದರೆಲ್ಲರೂ ಬೆರಗಾಗಿ. ರಂಗಾಯಣ ನನ್ನ ಕನಸಿನ ರೆಪರ್ಟರಿ. ಪ್ರಾಚೀನ ಗುರುಕುಲ ಪರಂಪರೆಗನುಗುಣವಾದ ನಾಟ್ಯ ಗ್ರಾಮದ ಕನಸು ಅದು. ನಟರು 6 ವರ್ಷ ಒಟ್ಟಿಗೆ ಇರಬೇಕು, 4ನೇ ವರ್ಷ ರೆಪರ್ಟರಿ ಹೊರಡಬೇಕು, 4 ವರ್ಷದ ಮೇಲೆ ಮತ್ತೆ ಹೊಸ ಹುಡುಗರನ್ನು ತೆಗೆದುಕೊಳ್ಳಬೇಕು, ಹಳೆಯ ವಿದ್ಯಾರ್ಥಿಗಳಲ್ಲೇ ಅತ್ಯುತ್ತಮರಾದವರನ್ನು ಆರಿಸಿ ಪ್ರಾದೇಶಿಕ ರೆಪರ್ಟರಿಗೆ ಕಳಿಸಬೇಕು. ಒಂದು ಟೆಂಟ್ ಥಿಯೇಟರ್ ಥರದ್ದು ಒಂದು ನಕ್ಷೆ ಗಿಕ್ಷೆ ಎಲ್ಲ ತಯಾರು ಮಾಡಿ ಆ ಥರದ್ದು ಮಾಡಬೇಕು ಅಂತ ಅವ್ರಿಗೆ ಕನಸಿತ್ತು. ಥಿಯೇಟ್ರ್ ಹೀಗೆ ಹೋಗಬೇಕು, ಕಾರವಾನ ರೀತಿಯಲ್ಲಿ ಒಂದು ಟೆಂಟನ್ನು ಹಾಕಬೇಕು, ಅಲ್ಲಿ ಇರಬೇಕು, ಅಲ್ಲಿ ಪ್ರದರ್ಶನ ಮಾಡಬೇಕು, ಮತ್ತು ಅಲ್ಲಿಂದ ಮುಂದೆ ಹೋಗಬೇಕು. ಈ ಥರದ ಸಂಚಾರಿತ ಒಂದು ಕಂಪನಿಯ ಒಂದು ಏನಿತ್ತು ಅದರ ಒಂದು ವರ್ಷನಾಗಿ ಇದನ್ನು ಮಾಡಬೇಕು ಅಂತ ಅವರಿಗೆ ಒಂದು ಕನಸಿತ್ತು. ರಂಗಾಯಣ ಈಸ್ ನೋನ್ ಫಾರ್ ಕ್ವಾಲಿಟಿ. ರಂಗಾಯಣದವ್ರು ಮಾಡಿದರೆ ಅನ್ನುವಂಗಿದೆ. ಇಟ್ಸ್ ಬಿಕಾಸ್ ಆಫ್ ಆ ದಿನಗಳ ಆ ಶಕ್ತಿ. ಇವತ್ತು ಒಂದೊಂದು ಸರಿ ಅನಿಸುತ್ತೆ ಒಳ್ಳೆಯ ಒಂದು ಪ್ರೊಡಕ್ಷನ್ ಆದಾಗ ಅವ್ರು ಇರಬೇಕಾಗಿತ್ತು, ಇದನ್ನು ನೋಡಬೇಕಿತ್ತು. ಒಂದು ರೀತಿ ಹೊಸ ವಾತಾವರಣ ಸೃಷ್ಟಿಯಾಗಿ ಶುರುವಾಯಿತು. ಕಾರಂತರ ಬಂದು ಕೂಡಲೇ ಅಲ್ಲೆಲ್ಲ ವಾತಾವರಣ ಇತ್ತು, ಅಲ್ಲಿ ಹೆಂಗೆ ಹೆಂಗೆ ಇತ್ತು, ಅದಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಇವರು ಅವ್ರನ್ನೆಲ್ಲ ಅಗಸಿ ಮಡಿಸಿ ಎಲ್ಲ ಹುಡುಗರನ್ನೆಲ್ಲ ಇದು ಮಾಡ್ಕೊಂಡು ಮಾಡ್ತಾಯಿದ್ರು. ಇದೊಂದು ಹಾಳು ಕೊಂಪೆ, ಏನೇನೂ ಇರಲಿಲ್ಲ. ಕೊನೆಗೆ ಅವ್ರ ಕೊಟ್ಟಕ್ಕೆ ಮಾಡಿದ್ರು, ಜೊತೆಗೆ ನಾವು ಜೊತೆಗೆ ಹೆಗಲಿಗೆ ಹೇಳ್ಕೊಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಎಲ್ಲೂ ಕೂಡ ಗೋಡೆಗಳನ್ನು ಕಟ್ಟಬಾರ್ದು, ತುಂಬ ಸ್ಪೇಸ್ ಇರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ನಾವೆಲ್ಲ ಒಟ್ಟಿಗೆ ಸೇರಿ ಕಲಾಮಂದಿರದೆಲ್ಲ ಮರ ನೆಟ್ಟು ಎಲ್ಲ ಕಡೆ ಪೂರ್ತಿ ಎಲ್ಲ ಆ ಮಕ್ಕಳು ಹುಡುಗರು ಅವರು ಆಗ ಸಣ್ಣ ಮಕ್ಕಳು ಎಲ್ಲ 17-18 ವರ್ಷ ಮಕ್ಕಳು ಭಾಳ ಜನ. ಆ ಸಂದರ್ಭದಲ್ಲಿ ಅವರೆಲ್ಲ ಕೆಲಸಗಳೆಲ್ಲ ಮಾಡ್ತಿರುವಾಗ ನನ್ನ ಹೆಂಡತಿ ಒಂದು ದಿವಸ ಅವ್ರು ಇಡೀ ರಂಗಾಯಣದ ಎಲ್ಲರನ್ನು ಕರೆಸಿ ಊಟ ಗೀಟ ಹಾಕಿದ್ವಿ ಎಲ್ಲ. ಅಷ್ಟು ನಾವು ಸ್ವಾಗತಿಸುವಂಥ ಮನೋಧರ್ಮ ನಮ್ಮದು. ನೋಡಿ ನೋಡಿ ನೋಡಿದರೆಲ್ಲರೂ ಹುಡುಗಿಯರೇ ಇನ್ನು ಬರೋದಿಲ್ಲ, ರಂಗಭೂಮಿಗೆ ಬರೋದಿಲ್ಲ ಅನ್ನುವಂತಹ ಒಂದು ಅವ್ರಿಗೊಂದು ಬಯಾಸ್ ಥಾಟ್ ಬಂದುಬಿಟ್ಟಿತ್ತು ಅನ್ಸುತ್ತೆ. ಸೊ ನಾವು ಬಂದಾಗ ಅವ್ರಿಗೆ ನಿಜಲ್ಲೂ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ. ಭೋಪಾಲದಲ್ಲಿ ಏನು ಅರ್ಧರ್ಧ ಮಾಡಿದ್ದೇನೋ ರಂಗಾಯಣದಲ್ಲಿ ಅದನ್ನು ಪೂರ್ತಿ ಮಾಡುವ ಹಂಬಲದಂತೆ ವಿದ್ಯಾರ್ಥಿಗಳು ಊರು ತಿರುಗಬೇಕು, ಊರವರಿಗೂ ಎಲ್ಲ ರಂಗಾಯಣ ಗೊತ್ತಾಗಬೇಕು, ಆಪ್ತರಾಗಬೇಕು. ಅಷ್ಟೇ ಅಲ್ಲ, ವಾರಕ್ಕೊಮ್ಮೆ ಜನ ಸೇರುವಲ್ಲಿ ಹೋಗಬೇಕು ಧ್ವನಿ ಅಭ್ಯಾಸಕ್ಕಾಗಿ. ತಿರುಗಾಟ ಮಾಡಿ ಬಂದ ಮೇಲೆ ಧ್ವನಿ ವ್ಯವಸ್ಥೆಯ ಚರ್ಚೆಗಳಾಗುತ್ತಿದ್ದವು. ಅಮೆರಿಕ ನ್ಯೂಯಾರ್ಕ್ ಅಲ್ಲಿ ಹೋಗಿದ್ದಾಗ ಇವರು ಪಾಪ ರೋಡಲ್ಲಿ ಡಾಲರ್ ಸೆಂಟ್ ಸೆನ್ಸ್ ಬರ್ತಾ ಇದ್ರು. ಅವಾಗ ಬ್ಲ್ಯಾಕ್ ಒಬ್ಬ ನೋಡಿದ ಕಳ್ಳ, ಅವು ಎಡಿಸನ ಇಟ್ಕೊಂಡು ಓಡಿದ. ನಾವೆಲ್ಲ ಹಿಂದ್ಗಡೆ ಇದ್ದೆವು, ಇವ್ರು ಕೈ ಕಟ್ಟಿಗೆ ನಿಂತಿದ್ದಾರೆ, ಅವನು ಓಡ್ತಾ ಇದ್ದಾನೆ ಸಾ. ಅವ್ರು ನಾವೆಲ್ಲ ಹೇಳ್ತಾ ತಗೊಳೋದು ದುಡ್ಡು ತಗೊಂಡು ಅವ್ರ ರಕ್ತ ದುಡ್ಡು ಹೋದ್ರೆ ಹೋಗ್ಲಿ, ಅವನು ಹೆಂಗೆ ಓಡ್ತಾ ನೋಡು, ಅವನು ಓಡೋ ಸ್ಟೈಲ್ ಹೆಂಗೆ ನೋಡು. ನನಗೆ ಒಳ್ಳೆಯ ನಟರು ಆಶ್ಚರ್ಯವನ್ನುಂಟು ಮಾಡುತ್ತಿದ್ದರೂ ಎಷ್ಟೋ ಸಲ ಅವರ ಪ್ರತಿಭೆ ಶಕ್ತಿ ಕೋಲಾಗಿ ಹೋಗುತ್ತದೆ ಅಂತ ಅನಿಸುವುದು. ಅದಕ್ಕೆ ರಂಗಾಯಣದಲ್ಲಿ ಜನ ಸೇರುವ ಜಾಗಕ್ಕೆ ಕಳಿಸುತ್ತಿದ್ದದ್ದು ನೋಡಲಿ ಕಾಣಲಿ ವೀಕ್ಷಿಸಲಿ ಅವಲೋಕಿಸಲಿ ವಿಮರ್ಶಿಸಲಿ ಅಂತ. ಅನುಭವದ ಫೋರ್ಸ್ನಿಂದ ಗೆಸ್ಚರ್ ಹುಟ್ಟಿಕೊಳ್ಳುತ್ತದೆ, ಮುಂದೆ ಅದಕ್ಕೆ ಗ್ರೇಸ್ ಲಭ್ಯವಾಗುತ್ತದೆ. ನಿತ್ಯ ನಿತ್ಯ ಹೊಸ ಕುತೂಹಲಗಳನ್ನು ಮೆದುಗೆ ಹಾಕ್ತಿರೋ ಹೊಸ ಹೊಸ ಪರ್ಸ್ನಾಲಿಟಿಗಳನ್ನು ದೇಶದ ದಿಗ್ಗಜ ಪ್ರಪಂಚದ ದಿಗ್ಗಜ ರಂಗಭೂಮಿಯ ದಿಗ್ಗಜಗಳನ್ನು ನಮ್ಮ ಮೆದುಗೆ ತಂದು ನಿಲ್ಲಿಸಿ ಮಾತಾಡ್ಸಕ್ಕಿದ್ದೆ. ಸ್ಟೇಜು, ಆ ಸಣ್ಣ ಜಾಗ ಮತ್ತು ಸ್ವಲ್ಪ ಕಾಲ, ನೀವು ಅದರ ಮೇಲೆ ಅಧಿಕಾರ ನಡೆಸಲು ನಿಜವಾದ ಸಾಧನೆ ಬೇಕು, ಅದಕ್ಕೆ ತರಬೇತಿ ಬೇಕು. ಅಕ್ಷರಶಃ
ಅವರು ನನ್ನ ಕೈಯನ್ನು ತನ್ನ ಕೈ ಮೇಲೆ ಇಡಿಸ್ಕೊಂಡು, ನೋಡು ನೀನು ಇವರಿಗೆ ಇಲ್ಲಿಗೆ ಅಭಿನಯ ಪ್ರಶಿಕ್ಷಣ ಮಾಡಲಿಕ್ಕೆ ಬಂದಿದೆಯಾ, ಕೊಡ್ಲಿಕ್ಕೆ ಬಂದಿದೆಯಾ, ನೀನು ಇವರನ್ನ ಜೀವನ ಪರ್ಯಂತ ನಾಟಕ ಆಡಲಿಕ್ಕೆ ರೆಡಿ ಮಾಡಬೇಕು ಮತ್ತು ಜೀವನ ಪರ್ಯಂತ ರಂಗಾಯಣದಲ್ಲಿದ್ದು ನಾಟಕ ಆಡೋದಕ್ಕೆ ರೆಡಿ ಮಾಡಬೇಕು ಅಂದರು. ಅಂದರೆ ಅರ್ಥ ಏನಾಯಿತು, ರಂಗಾಯಣ ಅನ್ನುವಂಥ ಸಂಸ್ಥೆ ಒಂದು ಇರ್ತದೆ ಮತ್ತು ಇವರು ನಿರಂತರವಾಗಿ ರಂಗಾಯಣದಲ್ಲಿ ಕೆಲಸ ಮಾಡಬೇಕು. ನಟನಾದವನು ಕೂಲಿಯಂತೆ ದುಡಿಯಬೇಕು, ಅದು ಅವನ ಅಗತ್ಯ ಅನಿವಾರ್ಯತೆಯೂ ಕೂಡ. ರಂಗಾಯಣದಲ್ಲಿ ಮೊದಲ ಎರಡು ವರ್ಷ ನಾಟಕ ಆಡಲೇಬಾರದು ಅಂತ ಮಾಡಿದೆ, ಎರಡು ವರ್ಷ ಪೂರ್ಣ ತರಬೇತಿ ಅಂತ. ಆಮೇಲೆ ಪ್ರಾಧ್ಯಾಪಕರೆಲ್ಲ ಇಲ್ಲ ನಾಟಕ ಮಾಡಬೇಕು ಅಂತ ಹೇಳತೊಡಗಿದರು. ಕನ್ನಡ ನಾಡಿನ ಬಹಳ ಜನಪ್ರಿಯವಾಗಿರುವಂಥ ಪದ್ಯಗಳನ್ನು, ಆ ಬಗೆಯ ಪಠ್ಯಗಳನ್ನು ತಗೊಂಡು ನಾವು ಮೊದಲಾಡಬೇಕು ಅನ್ನೋದು ಅವರ ಪ್ರವೃತ್ತಿ ಇದ್ದದ್ದು. ಕಿಂದರ ಜೋಗಿ ಬಹಳ ಮೊದಲ ರಂಗಾಯಣ ಆಡಿದ ಮೊದಲ ಬಹಳ ದೊಡ್ಡ ಮಟ್ಟದ ಪ್ರಯೋಗ. ನಮ್ಮ ಮನೆ ಎಲ್ಲವನ್ನು ಬಿಟ್ಟು ನಾವು 25 ಜನ ಅವರು ಹೇಳಿದ ಹಾಗೆ, ಅವ್ರು ಹೇಳಿದ ಸಮಯದಲ್ಲಿ ಅವರು ಹೇಳಿಕೊಟ್ಟಿದ್ದನ್ನು ಮಾಡಿಕೊಂಡು ಕಳೆದ್ವಿ. ಮೊದಲು 3 ವರ್ಷ ಮಾತ್ರ ತುಂಬಾ ನಮಗೆ ಅದು ವಿಗರಸಾದ ಥಿಯೇಟರ್ ಟ್ರೈನಿಂಗ್ ಆಗಿತ್ತು. ಖಂಡಿತವಾಗಿ ತಾಯಿ, ಆ ಕ್ಷಣ ತಾಯಿ ಕ್ಷಮೆ ಕೇಳಿದ್ಲು, ಅದು ಅಲ್ಲಿಗೆ ಮುಗಿತು. ಅವರಲ್ಲಿ ಏನೋ ಮೊದಲು ಸಣ್ಣ ಸಣ್ಣ ಎಕ್ಸಸೈಸ್ ಪ್ರೊಡಕ್ಷನ್ಸ್ ಮಾಡ್ಕೊಂಡು ತಿರುಗಾಡಿದ್ರು. ಆ ನಂತರದಲ್ಲಿ ಎಲ್ಲ ಕ್ಯಾಂಪ್ ಮಾಡಬೇಕು, ಒಳ್ಳೆ ಪ್ರಯತ್ನ. ಯಾಕೆಂತಂದ್ರೆ ಈ ಕಂಪ್ನಿಯವರು ಒಂದೊಂದು 3 ತಿಂಗಳು ಕ್ಯಾಂಪ್ ಹಾಕೋದಾದ್ರೆ ನಾವೊಂದು 15 ದಿವಸ ಯಾಕೆ ಮಾಡೋಕ್ಕಾಗೋದಿಲ್ಲ ನಾಟಕ, ನಮ್ಮ ಇಷ್ಟೆಲ್ಲ ಪ್ರೊಡಕ್ಷನ್ಸ್ ಇಟ್ಕೊಂಡು ಅಂತ ಪ್ರಯತ್ನ ಮಾಡಿದ್ರು. ಬೆಳಗಾವಿ ಬೇರೆ ಬೇರೆ ಕಡೆಗೆ ಹೋಗಿ ನಾಟಕಗಳನ್ನು ಮಾಡಿದರು. ಆದರೆ ಕಂಪನಿಗೆ ಸಂವಾದಿಯಾಗಿ ಮಾಡೋದು ತುಂಬ ಕಷ್ಟ ಅಂತ ಅವ್ರಿಗೆ ಅನಿಸ್ತು. ಆಮೇಲೆ ಆ ಹುಡುಗರಿಗೆ ಸಂಬಂಧಿಸಿದಂಥದ್ದು ಕೆಲವು ಕಾಲದ ನಂತರ ಒಂದು ಪ್ರಶ್ನೆ ಬಂತು, ಈ ಹುಡುಗರದ್ದು ಏನು ಮುಂದೆ ಅಂತ. ಮಗ ಪರಶುರಾಮ ತಾಯಿ ಶಿರವನ್ನ ಕಡಿದ ಕತಿ. ಹೌದು ಹೌದು ಇವ ಮೊದಲನೇ ಇದ್ದಿದ್ದು ಏನಂದ್ರೆ 3 ವರ್ಷ ತರಬೇತಿ ಪಡೆದು ಆಮೇಲೆ ಬೇರೆ ಬೇರೆ ಕಡೆ ಹೊರಟೋಗ್ಬೇಕು ಅಂತ. 3 ವರ್ಷ ಆದಮೇಲೆ ಅವ್ರು ಮುಂದುವರಿಬೇಕೇ ಬೇಡವೆ ಯಾರು ಏನು ಸ್ಪಷ್ಟವಾಗಿ ಹೇಳಲೇ ಇಲ್ಲ. ಸ್ಟೈಪೆಂಡ್ ಕೊಡೋದು ನಿಲ್ಲಿಸ್ಬಿಡ್ತೀನಿ ಹೋಗಿ ಅಂತ ಹೇಳಲಿಲ್ಲ, ಕೊಡ್ತೇನೆ ಹೋದರು. ಹುಡುಗರು ಎಲ್ಲೂ ಹೋಗಲಿಲ್ಲ, ಇದ್ಕೊಂಬಿಟ್ರು. ನಮ್ಗೆ ಹಾಗಾದ್ರೆ ಹೇಗೆ ನಮ್ಮ ಬದುಕು ಹೇಗೆ ಅನ್ನೋದನ್ನು ಮೇಷ್ಟ್ರು ಕೂಡ ಭಾಳ ಕ್ಲಾರಿಟಿ ಅವ್ರಿಗೂ ಇತ್ತು ಅಂತ ನನಗೆ ಅನಿಸೋದಿಲ್ಲ. ಯಾಕೆಂದರೆ ಯಾವಾಗ ಸರ್ಕಾರ ಇನ್ಸೆನ್ಸಿಟಿವ್ ಆಯಿತು ಆವಾಗ ಮೇಷ್ಟ್ರಿಗೂ ಕೂಡ ಅವರ ಸಿದ್ಧಾಂತ ಅವರ ಪಟ್ಟುಗಳು ಮುಖ್ಯ ಆಗ್ತಾ ಹೋಯ್ತೆ ಹೊರತು ಅದಕ್ಕೆ ದಾರಿ ಹುಡುಕೋ ಶಕ್ತಿಯಾಗಲಿ ಸರ್ಕಾರದ ಸಪೋರ್ಟ್ ಆಗಲಿ ಎರಡೂ ಇರಲಿಲ್ಲ. ನಾವು ಮತ್ತು ಕಲಾವಿದರೆಲ್ಲರೂ ಸೇರಿಬಿಟ್ಟು ಒಂದು ಇದು ನಾವು ಇಷ್ಟು ದಿವಸ ಕೆಲಸ ಮಾಡಿದ್ವಿ, ನಮಗೆ ಇಲ್ಲಿ ಕೆಲಸ ಪರ್ಮನೆಂಟ್ ಆಗಬೇಕು, ನಮಗೆ ಒಳ್ಳೆ ಸಂಬಳ ಬರಬೇಕು ಹಾಗೆ ಅಂತ ಹೇಳಿದಾಗ ಪರ್ಮನೆಂಟ್ ಬೇಡ ಅಂತ ಅವ್ರು ಹೇಳಿದರು. ಸರ್ಕಾರಕ್ಕೆ ಏನ ಹೆದರಿಕೆ ಅಂದರೆ ಒಂದು ಸಂಬಳ ಕೊಟ್ಟು ಇವ್ರನ್ನ ಸರ್ಕಾರದ ಅಧಿಕಾರಿಗಳು ಅಂತ ನೇಮಿಸ್ಕೊಂಬಿಟ್ರೆ ಅವ್ರು ಪೂರ್ತಿ ಅವ್ರ ಜೀವಮಾನವಲ್ಲ ಇವ್ರು ಹೊಣೆ ಆಗ್ಬಿಡ್ತಾರೆ. ಸೊ ಅದು ಅವ್ರಿಗೆ ಆಸಕ್ತಿ ಇರಲಿಲ್ಲ. ಕಾರಂತರಿಗೂ ಅದರಲ್ಲಿ ಆಸಕ್ತಿ ಇಲ್ಲ. ಕಾರಂತರಿಗೆಲ್ಲ ಬೇರೆ ಬೇರೆ ಕಡೆ ಹೋಗಿ ನಾಟಕಗಳನ್ನು ಮಾಡಿಸ್ಬೇಕು, ಬೇರೆ ಕರ್ನಾಟಕದ ಎಲ್ಲಾದ್ಯಂತ ಹೋಗ್ಬಿಡ್ಬೇಕು ಅವರು ಅಂತ. ಕರ್ನಾಟಕದಲ್ಲಿ ಜನ ನಾಟಕ ನೋಡ್ತಾರೆ, ನಾವ್ಯಾರು ಹೊಟ್ಟೆ ಪಾಡಿನ ಸಮಸ್ಯೆಯಿಂದ ಬಳಲ್ಬೇಕಾಗಿ ಬರಲ್ಲ, ಧೈರ್ಯ ಮಾಡಿ ಅಂದೆ. ಬಸ್ನಲ್ಲಿ ಹೋಗಿ 2-2 ವಾರ ಒಂದೊಂದೇ ಕಡೆ ಕ್ಯಾಂಪ್ ಹಾಕಬೇಕು, ಈಗಲೂ ಇದೆ ಈ ಯೋಚನೆ ನನ್ನ ತಲೆಯಲ್ಲಿ, ಇನ್ನೂ ಹೋಗಿಲ್ಲ. ಇಟ್ ಡಿಸಿಲ್ಯೂಷನ್ಡ್ ಹಿಮ್. ಹಿ ಫೆಲ್ಟ್ ದಟ್ ವಾಟ್ ಕೈಂಡ್ ಆಫ್ ಆರ್ಟಿಸ್ಟ್ ಆರ್ ದೀಸ್ ದಟ್ ದೇ ಆರ್ ಡಿಮಾಂಡಿಂಗ್ ಪರ್ಮನೆನ್ಸ್ ಇನ್ ದ ಜಾಬ್ ರಾದರ್ ದೆನ್ ಫೋಕಸಿಂಗ್ ಆನ್ ದ ವರ್ಕ್. ಸೊ ಯು ನೋ ಹಿ ಶುಡ್ ಹ್ಯಾವ್ ಅಂಡರ್ಸ್ಟುಡ್ ದಟ್ ದಟ್ ವಿಲ್ ಆಲ್ಸೋ ಹ್ಯಾಪನ್. ಅಧಿಕೃತವಾಗಿ ಅವರಿಗೆ ಇದು ಖಾಯಂ ಉದ್ಯೋಗ ಅನ್ನೋ ಮಾತೇನೂ ಇರಲಿಲ್ಲ. ಆದರೆ ಅನಧಿಕೃತವಾಗಿ ಬಹಳ ಆಪ್ತವಾಗಿರುವಂಥ ಯಾವುದೋ ಒಂದು ಮಟ್ಟದಲ್ಲಿ ಆ ಬಗೆಯ ಒಂದು ತಿಳಿವಳಿಕೆ ಆ ನಟರಲ್ಲಿ ಇತ್ತು ಮತ್ತು ಕಾರಂತರು ಮತ್ತು ನಟರ ನಡುವೆ ಇತ್ತು ಅಂತ ಕಾಣುತ್ತೆ. ಅಂದರೆ ನಿಜವಾದ ಕಲಾವಿದನು ಕೂಡ ಹಾಗೆ ಹರಿಯುವ ನೀರಿನ ಥರ ಇರಬೇಕು, ಒಂದು ಕಡೆಗೆ ನಿಂತ ನೀರಾಗಬಾರ್ದು ಅನ್ನೋದು ಬಹುಶಃ ಕಾರಂತರ ಕಲ್ಪನೆ ಇದ್ದಾಗೆ ಕಾಣುತ್ತೆ. ಆ ಕಲ್ಪನೆ ಆ ನಟರಿಗೂ ಕೂಡ ಮೊದಲಿಗೆ ಸ್ಪಷ್ಟ ಆಗಿಬಿಟ್ಟಿದ್ದರೆ, ಅನೌಪಚಾರಿಕವಾಗಿ ಕೂಡ ಸ್ಪಷ್ಟ ಆಗಿಬಿಟ್ಟಿದ್ದರೆ ಬಹುಶಃ ಅಷ್ಟೊಡಕ್ಕೆ ಉಂಟಾಗ್ತಿರ್ಲಿಲ್ಲ.
ಜೋಗಿಯು ಕಿನ್ನರಿ ಬಾರಿಸೆ ಕಂಡೆವು. ನನ್ನ ಕನಸನ್ನು ಉದ್ದೇಶವನ್ನು ತಿಳಿ ಹೇಳಲು ನನ್ನಿಂದ ಆಗಲಿಲ್ಲ. ಇನ್ನೊಂದು ಕಡೆಯಿಂದ ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡಲಿಲ್ಲ. ನಾನಾಟದ ಸಾಮಾನುಗಳ ತರತರ ರಾಗದ ಗೊಂಬೆಗಳ ಅವರು ನಿಂತ್ಕಿದಂಗೆ ಹಿಂಗೆ ಕೈ ಹಿಡಿದ್ರು. ಪ್ರಶಾಂತ, ನಾನು ನಿಮಗೆ ಮೋಸ ಮಾಡಿಬಿಟ್ನಲ್ವಾ, ನಿಮ್ಮ ಜೀವನ ಹಾಳು ಮಾಡಿಬಿಟ್ನಲ್ವಾ ಅಂದ್ರೆ ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್, ನಾನು ಇಂಜಿನಿಯರಿಂಗ್ ಓದಿದ್ದು, ಹೊರಗಿದ್ರೆ ಇಂಜಿನಿಯರ್ ಆಗ್ತಿದ್ದೆ, ಸ್ವಲ್ಪ ಚೆನ್ನಾಗಿ ಶ್ರೀಮಂತ ಆಗ್ತಿದ್ದೆ, ಏನೋ ಸ್ವಲ್ಪ ಲಕ್ಸುರಿಯಸ್ ಆಗಿ ಬದುಕ್ತಿದ್ದೆ ಅಂತ. ಆದ್ರೆ ಜೀವನ ಅಪೂರ್ಣ ಆಗಿಬಿಡ್ತಿತ್ತು ಸರ್. ಪಾಸ್. ಥ್ಯಾಂಕ್ ಯು ಪ್ರಶಾಂತ್. ಮೊಲಗಳು ಕುಳಿತವು ಮೈ ಮೇಲಲ್ಲಿ, ಅಯ್ಯೋ. ನಾವು ಒಳ್ಳೆ ಮಕ್ಕಳ ಅಪ್ಪನ್ನ ಹರ್ಕಂಡ್ ತಿನ್ನಲ್ವ, ಹಂಗೆ ಜಗಳ ಮಾಡ್ತಿದ್ವಿ, ನಾವು ಗುದ್ದಾಡ್ತಿದ್ವಿ, ಅವ್ರು ನಮ್ಮನ್ನು ಅವಮಾನಿಸೋರು, ಸಿಟ್ಟು ಮಾಡೋರು, ನಾವು ತಿರುಗುತ್ರ ಹೇಳ್ತಿದ್ವಿ, ಈ ಥರ ನಮ್ಮ ಸಂಬಂಧನೇ ಹಿಂಗಿತ್ತು. ಯಾಕಂದರೆ ನಮ್ಗೆ ಅವ್ರು ಕಲಿಸಿದ್ದೆ ತುಂಬ ಡೆಮೋಕ್ರೆಟಿಕ್ ಆಗಿರಬೇಕಂತ. ಒಮ್ಮೆ ಒಬ್ಬ ಹುಡುಗ ನೀವು ಸುಮ್ಮನೆ ಕುಳಿತುಕೊಳ್ಳಿ ಸರ್ ಅಂತ ಹೇಳಿಬಿಟ್ಟ, ಆಗಲೇ ನಾನಲ್ಲಿ ಮಿಸ್ಫಿಟ್ ಆಗಿದ್ದೇನೆ ಅಂತ ಅನಿಸಿದ್ದು ಪೀಳಿಗೆಗಳ ಅಂತರದ ಅನುಭವ ಆಯಿತು. ಯಾವಾಗ ಹೊಂದಾಣಿಕೆಯಲ್ಲಿ ಬಿರುಕು ಬಂತೋ ಅಲ್ಲಿಗೆ ಮುಗಿಯಿತು. ಆಫೀಸರ್ ಒಬ್ಬರು ರೆಪರ್ಟರಿ ನಡೆಸೋದು ಹೀಗಲ್ಲ ಇದಲ್ಲ ಅಂದರು. ಅಯ್ಯೋ ಹೋಯ್ತಾ, ಅಯ್ಯೋ ಬಂದಿದ್ದೆ. ಒಟ್ಟಾರೆ ಇಲ್ಲಿ ಸರಿ ಕೊಡುತ್ತಿಲ್ಲ, ನಾನು ರಾಜೀನಾಮೆ ಕೊಟ್ಟೆ, ಹೊರಬಂದು ಸ್ವತಂತ್ರನಾದೆ. ಅಯ್ಯೋ ಅಯ್ಯೋ ಎನಗಿಲ್ಲ ಅವರ ನಂದ. ಒಳ್ಳೆ ಪ್ರೊಡಕ್ಷನ್ ಮಾಡೋಕ್ಕೆ ಇಲ್ಲಿ ಆಗಲಿಲ್ಲ. ಅವರು ಅಂಥ ಸಂದರ್ಭದಲ್ಲಿ ಹೆಗ್ಗೋಡಿ ಬಂದು ಗೋಕುಲ ನಿರ್ಗಮನ ಅಂತ ಪ್ರೊಡಕ್ಷನ್ ಮಾಡಿದರು. ಆದರೆ ಇಡೀ ಕರ್ನಾಟಕದಲ್ಲಿ ಅವರು ಬೇರೆ ಕಡೆಗೆ ಅಂಥ ಒಂದು ಪ್ರೊಡಕ್ಷನ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದ್ಭುತವಾದ ಪ್ರೊಡಕ್ಷನ್ ಮಾಡಿದರು. ಪರ್ಸನಲಿ ಕಾರಂತರು ಕೂಡ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿ ಆಮೇಲೆ ಪರಿಸ್ಥಿತಿಯ ಒತ್ತಡದಿಂದ ಒಂದು ನಗರಕ್ಕೆ ವಲಸೆ ಹೋಗಿ ಈ ಕೃಷ್ಣನ ಜೀವನದಲ್ಲಿ ಹೆಂಗಾಯ್ತೋ ಹಂಗೇನೆ ಕಾರಂತರು ಕೂಡ ಅಲ್ಲಿ ಆಮೇಲೆ ಲೋಕಪ್ರಸಿದ್ಧರಾಗುವ ಒಂದು ಕಥೆ ಏನಿದೆ ಅದು ಗೋಕುಲ ನಿರ್ಗಮನದ ಕಥೆಯೂ ಹೌದು, ಕಾರಂತರ ಕಥೆಯೂ ಕೂಡ ಒಂದು ಲೆವೆಲಲ್ಲಿ ಹೌದು. ಕಲೆಕ್ಟ್ ಮಾಡ್ಕೊಂಬಂದಿದ್ದಾರೋ ಬ್ರ್ಯಾಂಡಿ ಬಾಟಲ್ಸಲ್ಲಿ ಡಿಫ್ರೆಂಟ್ ವೇರಿಯಸ್ ಸೈಜಲ್ಲಿ ಅದನ್ನು ಟೈಟಾಗಿ ಹಿಂಗೆ ಕಟ್ಬಿಟ್ಟು ಓಪನಿಂಗ್ ಓಪನ್ ಇರುತ್ತಲ್ಲ ಅದರಲ್ಲಿ ಅಂತ ಊದಿದ್ರೆ ಬೇರೆ ಬೇರೆ ಸ್ವರ ಬರೋದು ಅವ್ನು ಮಾಡಿಸಿದ್ರು. ಕಾರದ ಕೊನೆಗೆ ಏನಾಯಿತು, ಆರೋಗ್ಯ ಕ್ಷೀಣಿಸ್ತಾ ಇತ್ತು, ಕುರಿತ ವಿಪರೀತ ಆಗಿತ್ತು. ಇದು ಮೇಷ್ಟ್ರು ಬಳಸ್ತಾ ಇದ್ದ ಹಾರ್ಮೋನ್. Ultimately, I must take credit. One day, I went to the T.T. Krishnamachari detoxification center, got him admitted and said to Prema, if you don't bring him, I'll take him in my car. Then they went, he was there, and then he spent a month. And alcoholism is a disease. The blood needs that alcohol, so you need to drink. I know that. I have been to that brink. Nannade mitiyinda nanu sote ennode sari. Chikitse padada melu kudiyodanna bitbitte. ಅಥವಾ ಅದೇ ನನ್ನನ್ನು ಬಿಟ್ಟು ಹೋಯ್ತು. ಜಬ್ ಭೀ ಉನ್ನೇ ದೇಖಾ ಮೈನೆ ಅಕೇಲೆ ದೇಖಾ, ಸಾರಾ ಕುಛ್ ಕರ್ತೆ ಥೆ, ಬಡೆ ಲಿಪ್ತ ಹೋಕೆ ಕರ್ತೆ, ಡೂಬ್ ಕೆ ಕರ್ತೆ, ಸಬ್ ಕುಛ್, ಲೇಕಿನ್ ಸಬ್ ಮಿಲಾ ಕೆ ಉಸ್ ಆದ್ಮಿ ಕೆ ಭೀತರ್ ಏಕ ಅನಾಸಕ್ತಿ ಕಾ ಭಾವ ಥಾ ಚೀನೋ ಮೇ, ಏಕ ಅಜೀಬ್ ತರಹ ಕೆ ವೈರಾಗ್ಯ ಭಾವ ಥಾ ಚೀನೋ ಮೇ. Like a child, if he plays with a toy, he gets distracted, then he picks up some other toy. Then he gets distracted, then he picks up some other toy. I suppose that was a quality in his work also. If you see the village where he lived and the house where he was brought up, I mean, he carried it with him throughout his life.
It was amazing that even just 2 days before he went to hospital, there were things that he was wanting to learn and he was questioning. It was a very kind of warm personality that you'd like to always recall. ಇರಲ್ ಮೇಲೆ ಯಾವಾಗಲೂ ಕೂತಿರೋರು ಮೇಷ್ಟ್ರು ಅವರ ಕಡೆಯ ದಿನಗಳಲ್ಲಿ ಅಬ್ ಮೈ ಫಿರ್ ಕಹನಾ ಚಾಹೂಂ ಕಿ ಕಾರಣ ಜೀ ಕೆ ಸಾಥ್ ಸಹ ಜೀವನ ಏಕ ಕ್ರೂರ ವ್ಯಂಗ ಸಾ ಕರ್ತಾ ರಹಾ ಫಿರ್ ಜಬ್ ವೋ ಲಗಭಗ ಕಾಮ ಕರ್ನೆ ಲಗೇ ಥೆ ಸ್ಥಿರ ಹೋ ಗಯೇ ಥೆ ವಹಾಂ ತೋ ಅಚಾನಕ್ ಡಿಸ್ಕವರ್ ಹುವಾ ಕಿ ಉನ್ಕೋ ಕ್ಯಾನ್ಸರ್ ಆಮೇಲೆ ವೆಂಟಿಲೇಟರ್ ಹಾಕಿದ್ರು ಅದಾದೊಂದು ಮೂರು ದಿವಸ ತುಂಬ ತುಂಬ ಮೇಷ್ಟ್ರು ನಾವು ಆ ಸ್ಥಿತಿಯಲ್ಲಿ ಯಾರು ನೋಡಬಾರ್ದು I saw a musical instrument which was quite unusual in Philippines and I bought it and the first person I thought was that I must buy it for Karanji to collect these musical instruments. It was lying with me and when I heard he's in hospital I said that I have to go and give it to him and they said they may not, he may not even know that you've come. I said it doesn't matter, he will get to know. ಸಾರಿ, ನಮ್ಮ ಫ್ಯಾಮಿಲಿಗೆ ಒಂದು ಆಲದ ಮರದ ಹಾಗೆ ಒಂದು ನೆರಳು ಕೊಡ್ತಿದ್ದ, ಅಂದ್ರೆ ಒಳ್ಳೆ ಹೆಸರು ಗಳಿಸಿದ್ದ ಎಲ್ಲರಿಗೂ. ಅದು ಬಿವಿಕಾರಂತರ ತಮ್ಮ ಅಂತೆ, ಇದು ಬಿವಿಕಾರಂತರ ಅಪ್ಪ, ಬಿವಿಕಾರಂತರ ಅಮ್ಮ, ಆ ರೀತಿ. ಅಂದ್ರೆ ಒಂದು ನಮ್ಮ ಇಡೀ ಫ್ಯಾಮಿಲಿಗೆ ಅವನೊಂದು ಹೆಸರು, ಒಂದು ಶ್ರೀರಕ್ಷೆ ಆಗಿ. This is his life. This is how he lived. So let's give him his life as he lived it. The man has given us everything. Let's also accept that he was a great man. So Karanji was a metaphor, and metaphors have a tendency to stay. ಬಾ 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 ಬಾ